ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ದೀರ್ಘಕಾಲದ ಉಸಿರಾಟದ ಕಾಯಿಲೆ ಇರುವವರಿಗೆ ವ್ಯಾಯಾಮ ಇದರ ಕುರಿತು ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಕೆಲವರಿಗೆ ಹಲವು ಸಮಯಗಳಿಂದ ಒಂದು ಉಸಿರಾಟದ ತೊಂದರೆ ಇರ್ತದೆ ಇವರಿಗೆ ಯಾವ ರೀತಿಯಾದಂತಹ ವ್ಯಾಯಾಮ ಮಾಡಬಹುದು ಹೇಗೆ ಮಾಡಬಹುದು ಹಾಗೆ ಎಷ್ಟು ಹೊತ್ತು ಮಾಡಬೇಕು ಸೊ ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಫಿಸಿಯೋಥೆರಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅನೂಪ್ ಭಟ್ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನ ಡಾಕ್ಟರ್ ಬಳಿ ಕೇಳಬಹುದು ಕೆಲವರಿಗೆ ಉಸಿರಾಟದ ತೊಂದರೆ ಅಹ್ ಇರ್ತದೆ ಕೆಲವರಿಗೆ ಅಂದ್ರೆ ಏಜ್ಡ್ ಪೀಪಲ್ ಆಗಿರ್ಬಹುದು ಇಲ್ಲಾಂದ್ರೆ ಮಧ್ಯ ವಯಸ್ಸಿನವರಿಗಾಗಿರ್ಬಹುದು ಎಲ್ಲಾ ವಯಸ್ಸಿನವರಿಗೂ ಸಾಮಾನ್ಯ ಒಂದು ಸಮಸ್ಯೆ ಅಂತ ಹೇಳ್ಬಹುದು ಸೊ ಇಂಥವರಿಗೆ ಯಾವ ರೀತಿಯಾದಂತಹ ವ್ಯಾಯಾಮ ಮಾಡಬಹುದು ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ದೀರ್ಘಕಾಲದ ಉಸಿರಾಟದ ಕಾಯಿಲೆ ಅಂತ ಹೇಳಿದ್ರೆ ಏನು ಈ ದೀರ್ಘ ಕಾಯಿಲದ ದೀರ್ಘ ಸಮಯದಲ್ಲಿ ಇರುವಂತಹ ಉಸಿರಾಟದ ಕಾಯಿಲೆ ಹೇಳಿದ್ರೆ ಹೀಗೆ ಸಾಮಾನ್ಯವಾಗಿ ನಮ್ಗೆ ಈಗ ಶೀತ ನೆಗಡಿ ಅಂತದಲ್ಲಾಗ್ತದೆ ಒಂದರಿಂದ ಎರಡು ವಾರ ಮೂರು ವಾರ ಅಥವಾ ಒಂದ್ ತಿಂಗಳಲ್ಲಿ ಕಮ್ಮಿಯಾಗಿ ಹೋಗ್ತದೆ ಅಂತ ಕಾಯಿಲೆಗಳು ಇದ್ರಲ್ಲಿ ಸೇರೋದಲ್ಲ ಇಂಥ ಕಾಯಿಲೆ ದೀರ್ಘಕಾಲದ ಹೇಳಿದ್ರೆ ಒಮ್ಮೆ ಶುರು ಆದ್ರೆ ಸಾಧಾರಣ ಮಟ್ಟಿಗೆ ಲೈಫ್ ಲಾಂಗ್ ಇರುತ್ತೆ ಉಬ್ಬಸ ತೊಂದ್ರೆ ಆಗಿರಬಹುದು ಅಥವಾ ಕೆಮ್ಮು ಕಫ ಬರುವಂತಹ ಸಮಸ್ಯೆ ಆಗಿರಬಹುದು ಅಂತದನ್ನು ದೀರ್ಘ ಕಾಯಿಲದ ದೀರ್ಘ ಸಮಯದ ಉಸಿರಾಟದ ಕಾಯಿಲೆ ಅಂತ ಹೇಳ್ಬೋದು ಕೆಲವೊಂದು ಕಾಯಿಲೆ ಬಗ್ಗೆ ನನ್ನ ಹೆಸರನ್ನು ಹೇಳ್ತೇನೆ ಒಂದು ತುಂಬಾ ಪಾಪ್ಯುಲರ್ ಆಗಿ ಗೊತ್ತಿರುವಂತ ಸಾಮಾನ್ಯ ಜನರಿಗೆ ಗೊತ್ತಿರುವಂತದ್ದು ಆಸ್ತಮಾ ಆಸ್ಮಾ ಒಂದು ದೀರ್ಘಕಾಲದ ಉಸಿರಾಟದ ಸಮಸ್ಯೆ ಅದಲ್ಲದೆ ಸಿ ಪಿ ಅಂತ ಇನ್ನೊಂದು ಕಾಯಿಲೆ ಇದೆ ಇದು ಕೂಡ ಅಸ್ತಮಾ ಟೈಪ್ ಸ್ವಲ್ಪ ಅದಲ್ಲದೆ ಅಹ್ ನಮ್ಗೆ ಗೊತ್ತಿರುವಂತದ್ದು ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ಣಿ ಅಂತ ನಾವು ಹೆಸರಲ್ಲಿ ಹೇಳ್ತೇವೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಗೊರಕ್ಕೆ ಹೊಡಿತಾ ಇರೋದು ಅಥವಾ ನಿದ್ದೆಯಿಂದ ಎಚ್ಚರಿಕಾಗಿ ಉಸಿರಾಡಕ್ಕಾಗದೆ ಪುನಃ ಎದ್ದ್ ಕೂಡ್ಲೇ ಉಸಿರಾಡ್ಲಿಕ್ಕೆ ಆಗ್ತದೆ ಅಂತ ಸಮಸ್ಯೆ ಅವರನ್ನು ಇದರಲ್ಲಿ ಸೇರಿಸಬಹುದು ಅದಲ್ಲದೆ ಈ ಟಿ ಬಿ ಆಗಿ ಕೆಲವರಿಗೆ ಬ್ರಾಂಕಿಕ್ ಟೆಸಸ್ ಅಂತ ಇನ್ನೊಂದು ಸಮಸ್ಯೆ ಟಿ ಬಿ ಆಗದೆ ಬರ್ಬೋದು ಟಿ ಬಿ ಆದವ್ರಿಗೆ ಸಾಮಾನ್ಯವಾಗಿ ಕಾಣ್ತದೆ ಇಂಡಿಯಾದಲ್ಲಿ ಅಂಥವ್ರಿಗೆ ಸುಮಾರು ಕೆಮ್ಮು ಕಫ ಇರುವಂತಹ ಸಮಸ್ಯೆ ಇರುತ್ತೆ ಅಂತ ಪೇಶೆಂಟ್ ಗಳು ಕೂಡ ದೀರ್ಘಕಾಲದ ಸಮಸ್ಯೆ ಇರುವವರು ಓಕೆ ಮತ್ತೆ ಇನ್ನು ಸಾಮಾನ್ಯವಾಗಿ ಬೇರೆ ಯಾವ ಸಮಸ್ಯೆಗಳು ಇಂಥವರಲ್ಲಿ ಕಾಣಲಿಕ್ಕೆ ಸಿಗ್ತದೆ ಡಾಕ್ಟರ್ ಈಗ ದೀರ್ಘಕಾಲದ ಉಸಿರಾಟದ ಸಮಸ್ಯೆ ಮೇನ್ ಪ್ರಾಬ್ಲಮ್ ಹೇಳಿದ್ರೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂತದ್ದು ಎರಡನೇ ಸಮಸ್ಯೆ ಹೇಳಿದ್ರೆ ಕೆಮ್ಮು ಇರಬಹುದು ಕೆಮ್ಮು ಹೇಳಿದ್ರೆ ನಮ್ಗೆ ಒಂದೆರಡು ದಿನ ಬಂದು ಹೋಗುವಂತ ಕೆಮ್ಮಲ್ಲ ಕೆಮ್ಮು ಆಲ್ಮೋಸ್ಟ್ ಡೈಲಿ ಇರುವಂತದ್ದು ಮತ್ತೆ ಕೆಲವರಿಗೆ ಕೆಮ್ಮಿನೊಟ್ಟಿಗೆ ಕಫ ಕೂಡ ಸ್ವಲ್ಪ ಸ್ವಲ್ಪ ಹೊರಗೆ ಬರುತ್ತಾ ಇರುತ್ತೆ ಅದಲ್ಲದೆ ನೀವು ಸಾಮಾನ್ಯವಾಗಿ ಡೈಲಿ ಮಾಡುವಂಥ ಕೆಲಸ ಹೇಳಿದ್ರೆ ನಾನೀಗ ಕಿಚನಿಗೆ ಹೋಗಿ ನೀರು ಬರೋದು ಅಥವಾ ಕಿಚನ್ಗ್ ಹೋಗಿ ರೆಗ್ಯುಲರ್ ಕೆಲಸ ಮಾಡೋದು ಅದು ಕೂಡ ಮಾಡಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಮಸ್ಯೆ ಕೂಡ ಬರ್ಬೋದು ಅಥವಾ ಅವರದೇ ಸ್ನಾನ ಮಾಡೋದು ಬಸ್ಲಿಗೆ ಹೋಗಿ ಬರೋದು ಇಂಥದ್ದು ಕೂಡ ಸಮಸ್ಯೆ ಆಗ್ಬೋದು ಅದಲ್ಲದೆ ಸುಸ್ತಾಗೋದು ಸ್ವಲ್ಪ ಕೆಲಸ ಮಾಡಿ ಬಂದ್ ಕೂಡಲೇ ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಹೋಗುವಷ್ಟು ಎನರ್ಜಿ ಇರೋದಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಕೆಲಸ ಮಾಡ್ಬೇಕಾಗುತ್ತೆ ಕೆಲವರಿಗೆ ವೆಯ್ಟ್ ಲಾಸ್ ಕೂಡ ಸಮಸ್ಯೆ ಬರೋ ಮೊದ್ಲು ಆರಾಮದಲ್ಲಿ ತಿನ್ಕೊಂಡ್ ಇದ್ದವರು ಸಮಸ್ಯೆ ಬಂದ್ಮೇಲೆ ಉಸಿರಾಟ ತೊಂದ್ರಿಂದಾಗೆ ಊಟ ತಿನ್ಲಿಕ್ಕೂ ಕಷ್ಟ ಆಗುವಂತ ಹಾಗಾಗಿ ವೈಟ್ ಲಾಸ್ ಕೂಡ ಆಗ್ಬೋದು ಮತ್ತೆ ಸೀಸನ್ ಪ್ರಕಾರ ಈಗ ನೀವು ಇಲ್ಲಿ ಕೂಡ ಸಾಮಾನ್ಯವಾಗಿ ಕೇಳಿರ್ಬಹುದು ಈ ಮಳೆಗಾಲ ಚಳಿಗಾಲದಲ್ಲಿ ಸಮಸ್ಯೆ ಉಲ್ಬಣಗೊಂಡು ಜಾಸ್ತಿ ಆಗಿ ಇರುವಂತದ್ದು ಅಂತ ಸಮಸ್ಯೆಗಳೆಲ್ಲ ಈ ಪೇಶೆಂಟ್ಗಳಲ್ಲಿ ಕಾಮನ್ ಅದಲ್ಲದೆ ಇನ್ಫೆಕ್ಷನ್ ಕೂಡ ಆಗ್ತಾ ಇರುತ್ತೆ ನಮಗೆ ಇವಾಗ ಸಾಮಾನ್ಯವಾಗಿರೋರಿಗೆ ಇನ್ಫೆಕ್ಷನ್ ಆದ್ರೆ ಒಂದೆರಡು ಮೂರು ವಾರದಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಆಗಿರೋದಿಲ್ಲ ಆದ್ರೆ ಎಂಥವರಿಗೆ ಇನ್ಫೆಕ್ಷನ್ ಆದ ಕೂಡಲೇ ಅವ್ರಿಗೆ ತಡ್ಕೊಳ್ಲಿಕ್ಕಾಗುದಿಲ್ಲ ಯಾಕೆಂದ್ರೆ ಲಂಗ್ ಮೊದಲೇ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆದ ಕೂಡಲೇ ಅವ್ರಿಗೆ ಉಸಿರಾಟ ತಗೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಆಸ್ಪತ್ರೆಗೆ ಬರಬೇಕಾಗುತ್ತೆ ವರ್ಷದಲ್ಲಿ ಒಂದೆರಡು ಸಲ ಅಡ್ಮಿಟ್ ಆಗೋ ಪ್ರಸಂಗ ಬರು ಇರುತ್ತೆ ಕೆಲವರಿಗೆ ಓಕೆ ಡಾಕ್ಟರ್ ಹಾಗೆ ಅವರ ಕೋಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ हेलो ನಮಸ್ತೆ ಆ ಅದು ಓಕೆ ಓಕೆ ಕೇಳಿ ಯಾವ ರೀತಿಯಿಂದ ವ್ಯಾಯಾಮ ಮಾಡಬೇಕು ದೀರ್ಘಕಾಲ ಕಾಲ ಮತ್ತೆ ರಬೇ ಕಾಲ ದೂರ

ವ್ಯಾಯಾಮ ಹೇಳಿದ್ರೆ ಎರಡು ಟೈಪ್ ಇರುತ್ತೆ ಒಂದು ಉಸಿರಾಟದ ರಿಲೇಟೆಡ್ ವ್ಯಾಯಾಮ ಇರುತ್ತೆ ಮತ್ತೆ ಇನ್ನೊಂದು ಈ ನಾವು ಏನು ಹೇಳ್ತೇವೆ ಉಲ್ಡ ಮಾಂಸಖಂಡಗಳು ಹೇಳಿದ್ರೆ ಕೈ ಇದು ಕಾಲಿದ್ದು ಯಾಕೆ ಹೇಳಿದ್ರೆ ಇವುಗಳಿಗೂ ಆಕ್ಸಿಜನ್ ಬೇಕು ಇವುಗಳಿಗೂ ಎನರ್ಜಿ ಬೇಕು ನಾವು ಇವಾಗ ಎಕ್ಸಸೈಸ್ ಮಾಡಿದ್ರೆ ಇವುಗಳು ಗಟ್ಟಿ ಆದ್ರೆ ಇವುಗಳು ಶ್ವಾಸಕೋಶಕ್ಕೆ ಅಷ್ಟು ಆಕ್ಸಿಜನ್ ಡಿಮಾಂಡ್ ಮಾಡೋದಿಲ್ಲ ಸೊ ನಾವು ಉಸಿರಾಡ್ ಅಷ್ಟು ಕಷ್ಟಪಟ್ಟು ಉಸಿರಾಡ್ಬೇಕಾಗಿಲ್ಲ ಮತ್ತೆ ಅದಲ್ಲದೆ ಈ ಸಾಮಾನ್ಯವಾಗಿ ಅವ್ರು ಕೇಳಿದ್ರು ಹೃದಯ ಕಾಯಿಲೆ ಇರುವವರು ಕೂಡ ಎಂತ ಮಾಡ್ಬೇಕು ಅಂತ ಇದ್ರ ಕೆಲವ್ರಿಗೆ ಸಾಧಾರಣವಾಗಿ ಈ ಉಸಿರಾಟ ತೊಂದರೆ ಇದ್ದವರಿಗೆ ಒಂದು ಅರ್ಧಾಂಶ ಜನರಿಗೆ ಒಟ್ಟಿಗೆ ಹೃದಯದ ಸಮಸ್ಯೆ ಕೂಡ ಇರುತ್ತೆ ಅಂತವರು ಅವರ ಫಿಸಿಷಿಯನ್ ಅನ್ನ ಫಸ್ಟ್ ಕನ್ಸಲ್ಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡೋದು ಓಕೆನಾ ಅಂತ ಕೇಳ್ಕೊಂಡು ಪರ್ಮಿಷನ್ ತಕೊಂಡು ಕ್ಲಿಯರೆನ್ಸ್ ಅಂತ ಹೇಳ್ತೇವೆ ನಾವು ಹೇಳಿದ್ರೆ ಅವರು ತೊಂದರೆ ಇಲ್ಲ ಮಾಡಬಹುದು ಅಂತ ಹೇಳಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಓಕೆ ಅದರ ಜೊತೆ ಡಾಕ್ಟರ್ ಈಗ ಉಸಿರಾಟದ ತೊಂದರೆ ಇರುವವರು ಯಾಕೆ ಎಕ್ಸರ್ಸೈಸ್ ಮಾಡಬೇಕು ಅಂತ ಓಕೆ ಸಾಧಾರಣ ಈ ಉಸಿರಾಟದ ತೊಂದರೆ ಇರುವವರು ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಆ ಸುಳಿ ಏನು ಅಂತ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಇವಾಗ ನಂಗೆ ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವ ಕೆಲಸ ಮಾಡಿ ಒಂದು ಕೆಟ್ಟ ಅನುಭವ ಆದರೆ ನೆಕ್ಸ್ಟ್ ಎಂತ ಮಾಡ್ತಾನೆ ಯಾಕೆ ಮಾಡೋದಿಲ್ಲ ಆ ಕೆಲಸ ಸೊ ಇದು ಕೂಡ ಹಾಗೇನೆ ನಾನೀಗ ಮೆಟ್ಲು ಹತ್ಕೊಂಡು ಬಂದೆ ಇವತ್ತು ಮೆಟ್ಲು ಹತ್ಕೊಂಡು ಬರಬೇಕಾದ್ರೆ ನಂಗೆ ಉಸಿರಾಟ ತಗೊಳಕ್ಕೆ ತುಂಬ ಕಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಾನು ಎಂತ ಮಾಡ್ತೇನೆ ನಾನು ಮೆಟ್ಲು ಹತ್ತೋದಿಲ್ಲ ನೆಕ್ಸ್ಟ್ ಟೈಮ್ ನಾನು ಲಿಫ್ಟ್ ಹಿಡ್ಕೊಂಡು ಹೋಗ್ತೇನೆ ಸೊ ನನ್ನ ಇವಾಗ ಮಾಡೋ ಮಾಡ್ಲಿಕ್ಕಿರೋ ಕೆಪಾಸಿಟಿ ಕೂಡ ಸ್ವಲ್ಪ ದಿನದ ನಂತರ ಇನ್ನೂ ಕಮ್ಮಿ ಆಗೋಗುತ್ತೆ ನಾನು ಈ ಸಲ ಮೆಟ್ಲು ಹತ್ತಲಕ್ಕಾದರೂ ಆಗಿತ್ತು ಆದರೆ ನಂಗೆ ಬ್ರೆತ್ಲೆಸ್ ಮಾತ್ರ ಆಗಿದ್ದೆ ನೆಕ್ಸ್ಟ್ ಟೈಮ್ ನಂಗೆ ಹತ್ತಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ನಾನು ಆ ಕೆಲಸ ಬಿಟ್ಟೆ ಹತ್ತು ಬಿಟ್ಬಿಟ್ಟೆ ಸ್ವಲ್ಪ ದಿನ ಆದ್ಮೇಲೆ ನಾನು ಲೆವೆಲಲ್ಲಿ ನಡ್ಕೊಂಡು ಹೋದೆ ಆವಾಗ ದಮ್ ಬಂತು ಸೊ ನಾನು ಅದನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡ್ತೇನೆ ಒಂದು ಸ್ವಲ್ಪ ನಡ್ದು ನಾನು ಹೇಳ್ತೇನೆ ನೆಕ್ಸ್ಟ್ ಟೈಮ್ ಅಷ್ಟು ದೂರ ಹೋಗೋದು ಬೇಡ ನಾನು ಅರ್ಧ ದಾರಿ ವೆಹಿಕಲಲ್ಲಿ ಬರ್ತೇನೆ ಹಾಗೆ ನೆಕ್ಸ್ಟ್ ನಡೆಯೋದ್ ಕೂಡ ಅರ್ಧದಲ್ ಹಾ ಇದೊಂದು ಸುಳಿಯಲ್ಲಿ ಸಿಕ್ಕಾಕೊಂಡಾಗೆ ನಿಮ್ ಫಸ್ಟ್ ನಿಮ್ ಫಸ್ಟ್ ಈ ಕೆಲಸ ಮಾಡಕ್ ಕಷ್ಟ ಆಗ್ತಾ ಉಂಟು ಹಾಗಾಗಿ ನೀವು ಕೆಲಸ ಕಮ್ಮಿ ಮಾಡಿದ್ರಿ ಕೆಲಸ ಮಾಡ್ ಕಮ್ಮಿ ಮಾಡಿದ ಕೂಡ್ಲೆ ಮಾಂಸ ಇನ್ನೂ ಸ್ವಲ್ಪ ವೀಕ್ ಆಯ್ತು ನೆಕ್ಸ್ಟ್ ಟೈಮ್ ಇನ್ನೂ ಚಿಕ್ಕ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸುಸ್ತಾಯ್ತು ಆ ಕೆಲಸ ಬಿಡ್ತೀರಿ ಹಾಗೆ ಬಿಡ್ತಾ 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 ಕಳೆಗೆ ಒಂದು ಎಂತ ಹೇಳೋದು ಮಂಚದಲ್ಲಿ ಕುತ್ಕೊಂಡಿರುವ ಸಮಸ್ಯೆ ಬರುವಂತದ್ದು ಉಂಟು ಹಾ ಹಾಗಾಗಿ ಇದನ್ನು ನಾವು ಬ್ರೇಕ್ ಮಾಡಬೇಕು ನಮ್ಗೆ ಇಷ್ಟ ಇಲ್ಲ ನಂಗೆ ಅನುಭವ ಒಳ್ಳೇದಿಲ್ಲದಿದ್ರು ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ನಮ್ಮ ಮಾಂಸಖಂಡಗಳು ಸ್ವಲ್ಪ ಆದರೂ ಯೂಸ್ ಆಗ್ತಾ ಇರ್ತದೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಏನು ಹೇಳ್ತೇವೆ ಯೂಸ್ ಇಟ್ ಅವ್ರು ಲೂಸ್ ಇಟ್ ಅಂತ ಹೇಳಿದ್ರೆ ಯೂಸ್ ಮಾಡಿದರೆ ಉಳಿಯುತ್ತೆ ಮಾಡಲಿಲ್ಲ ಆದರೆ ಹೋಗುತ್ತೆ ಆತರ ಈಗ ಜಿಮ್ ಕೂಡ ಹೋದವ್ರು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಜಿಮ್ ಹೋದಷ್ಟು ಸಮಯ ಅವ್ರದ್ದು ಮಾಂಸ ಉಳ್ಕೊಂಡಿರುತ್ತೆ ಬಿಟ್ಟು ಕೂಡಲೇ ಮೆಲ್ಲ ಕೇಳಿಲಿಕ್ಕೆ ಸರ್ ಆಗುತ್ತೆ ಅದೇ ರೀತಿ ಈ ಕೂಡ ಈ ಇದು ಕೂಡ ವಾಕಿಂಗ್ ಮೆಟ್ಲು ಹತ್ತೋದು ಕೂಡ ರೆಗ್ಯುಲರ್ ಎಕ್ಸಸೈಸ್ ನಮ್ಮ ದೈನಂದಿನ ಕೆಲಸಗಳೇ ಆದರೆ ಅದನ್ನು ಬಿಟ್ಟರೆ ಮಾಂಸ ವೀಕ್ ಆಗ್ಲಿಕ್ಕೆ ಸರ್ ಆಗ್ತದೆ ಓಕೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ನೀವು ಹೇಳಿದ್ರಿ ಸೊ ಅದೇ ರೀತಿ ಈಗ ಬೆನಿಫಿಟ್ಸ್ ಏನೆಲ್ಲ ಇರ್ತಿದೆ ಡಾಕ್ಟರ್ ಎಕ್ಸಸೈಸ್ ಮಾಡೋದ್ರಿಂದ ಎಕ್ಸಸೈಸ್ ಮಾಡೋದ್ರಿಂದ ಇವಾಗ ನಾನು ಸಪೋಸ್ ಸೇಮ್ ಈ ಇದು ನಾವು ಪೇಷಂಟ್ ಹೊರಗೆ ಹೋಗ್ಬೇಕಾಗೇ ನಾವು ಕೂಡ ಎಣಿಸ್ಬೋದು ಈಗ ನಾನು ಇವತ್ತು ಮೆಟ್ಲು ಹತ್ತಿದೆ ದಮ್ ಉಸಿರಾಡಕ್ಕೆ ಕಷ್ಟ ಆಯಿತು ಹತ್ ಒಂದು ಇಪ್ಪತ್ತು ದಿನ ಅದನ್ನೇ ಮಾಡಿದ್ರೆ ನಂಗೆ ಅದು ಸ್ವಲ್ಪ ಸುಲಭ ಆಗ್ತದೆ ಅದೇ ರೀತಿ ಈ ಪೇಶೆಂಟ್ನವ್ರ ಹತ್ರ ಕೂಡ ಯಾವ ಕೆಲಸ ಈಗ ಈಗ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನ ಸ್ವಲ್ಪ ಸ್ವಲ್ಪ ಲೆವೆಲಲ್ಲಿ ಅಲ್ಲಿ ಡೈಲಿ ಮಾಡ್ತಾ ಇದ್ರೆ ಮತ್ತು ಉಸಿರಾಡ್ಲಿಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಸೊ ಈ ದಮ್ ಬರೋದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅದಲ್ಲದೆ ಮಾಂಸಖಂಡಗಳು ಗಟ್ಟಿ ಆಗ್ತದೆ ಈಗ ನೀವು ಯಾವ ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೊಂದು ಸ್ವಲ್ಪ ಲವ ಲಿಕ್ ಇರುತ್ತೆ ಮತ್ತೆ ಸಾಧಾರಣ ಕೆಲವರಿಗೆ ಹೆದ್ರಿಕೆ ಡಿಪ್ರೆಷನ್ ಆತರ ಎಲ್ಲ ಇರುತ್ತೆ ಅದು ಕೂಡ ಸ್ವಲ್ಪ ಮಟ್ಟದಲ್ಲಿ ಇಂಪ್ರೂವ್ ಆಗ್ತದೆ ಓವರ್ ಆಲ್ ಈಗ ನಾ ಹೇಳಿದೆ ಮನೆಯಲ್ಲಿ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗಿ ತಗೊಂಡ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅದೆಲ್ಲ ನಿಧಾನಕ್ಕೆ ಇಂಪ್ರೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಇನ್ನೊಬ್ಬರ ಮೇಲೆ ನಂಗೆ ಅದು ತಗೊಂಡ್ ಬಾ ಇದು ತಗೊಂಡ್ ಬಾ ಹೇಳೋದ್ಕಿಂತ ಅವ್ರಾಗೇ ಮಾಡ್ಲಿಕ್ಕೆ ಆಗ್ತದೆ ಓವರ್ ಆಲ್ ನಾವು ಕ್ವಾಲಿಟಿ ಕ್ವಾಲಿಟಿ ಆಫ್ ಲೈಫ್ ಲೈಫಿನ ಗುಣಮಟ್ಟ ಓಕೆ ಅದು ಇಂಪ್ರೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕೆ ಹೇಳಿದ್ರೆ ಈಗ ನಾನೇನು ಮಾಡೋದ್ರಿಂದ ನಂಗೆ ಸ್ವಲ್ಪ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಇಲ್ಲ ಅಂತಿದ್ರೆ ಬೇರೆಯವ್ರ ಮೇಲೆ ಅವ ಡಿಪೆಂಡ್ ಆಗಬೇಕಾಗತ್ತದೆ ಸೊ ಯಾವ ಯಾವ ಎಕ್ಸರ್ಸೈಸ್ಗಳನ್ನ ಅವ್ರು ಮಾಡ್ಬೋದು ಡಾಕ್ಟರ್ ಸಾಮಾನ್ಯವಾಗಿ ಉಸಿರಾಟದ ಎಕ್ಸರ್ಸೈಸ್ ಇರ್ತದೆ ಈ ಉಸಿರಾಟದ ಎಕ್ಸರ್ಸೈಸಿಂದ ಕಾಯಿಲೆ ಕಂಪ್ಲೀಟ್ ಗುಣ ಆಗುವುದಂತ ಸಾಧಾರಣ ಮಟ್ಟದಲ್ಲಿ ಯಾವ್ದ್ರಲ್ಲೂ ಇಲ್ಲ ಈ ದೀರ್ಘಕಾಲದ ಸಮಸ್ಯೆ ಲೈಫ್ ಲಾಂಗ್ ಇರ್ತದೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಹಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಇನ್ನೂ ಜಾಸ್ತಿ ಹಾಗೆ ನೋಡ್ಕೊಳ್ಬಹುದು ಸೊ ಈ ಉಸಿರಾಟದ ಎಕ್ಸಸೈಸ್ಗಳು ಮಾಡೋದ್ರಿಂದ ಒಂದು ಅವರ ಬರುವ ಲಕ್ಷಣ ಕಾಯಿಲೆ ಲಕ್ಷಣಗಳನ್ನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತದೆ ಆ ಅದಲ್ಲದೆ ಈ ವಾಕಿಂಗ್ ಅಂತದ್ದು ವಾಕಿಂಗ್ ಸ್ವಿಮ್ಮಿಂಗ್ ಅಥವಾ ಸೈಕ್ಲಿಂಗ್ ಅಂತದು ಎಕ್ಸಸೈಸ್ ಮಾಡ್ಬೋದು ಇದನ್ನ ಎರೋಬಿಕ್ ಎಕ್ಸಸೈಸ್ ಅಂತ ನಾವು ಹೇಳ್ತೇವೆ ಮತ್ತೆ ಅದಲ್ಲದೆ ಮಾಂಸ ಗಟ್ಟಿ ಮಾಡ್ಲಿಕ್ಕಾಗಿ ಹೇಳಿದ್ರೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ನಾವೇನು ಹೇಳ್ತೇವೆ ಈ ವೆಯ್ಟ್ ಎತ್ತೋದು ಅಥವಾ ಮೆಟ್ಲು ಹತ್ತೋದು ಇನ್ ಸ್ವಲ್ಪ ಬಸ್ಕಿ ತರ ಹೊಡೆಯೋದು ಇದೆಲ್ಲ ಈ ಪೇಷಂಟ್ಗಳಿಗಂತ ಸ್ವಲ್ಪ ಏನು ಹೇಳೋದು ಆಗಿ ಮಾಡಿಸ್ತಾ ಇರ್ತೇವೆ ಹೀಗೆ ನಾವು ಜಿಮ್ಮಲ್ಲಿ ಮಾಡಿದಾಗ ಅಥವಾ ಶಾಲೆಲಿ ಮಾಡಿದಾಗ ಇರೋಲ್ಲ ಸ್ವಲ್ಪ ಈಸಿ ತರ ಮಾಡಿ ಕೊಡ್ತೇವೆ ಆದರೆ ಇದು ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಲಿಕ್ಕಾಗಿ ಅದಲ್ಲದೆ ಫ್ಲೆಕ್ಸಿಬಿಲಿಟಿ ಎಕ್ಸರ್ ಅಂತ ಹೇಳ್ತಾರೆ ಹೇಳಿದ್ರೆ ಬಾಡಿ ಸ್ವಲ್ಪ ಒಳ್ಳೆ ಫ್ರೀ ಆಗಿ ಮೂವ್ ಆಗುವ ಹಾಗೆ ಅಂತ ಕೂಡ ಮಾಡಬಹುದು ಈಗ ಅವರಿಗೆ ಕೆಲವೊಂದು ಎಕ್ಸಸೈಸ್ ಮಾಡಬಾರ್ದು ಅನ್ನುವಂಥದ್ದೇನಾದ್ರೂ ಉಂಟಾ ಎಲ್ಲ ಎಕ್ಸರ್ಸೈಸ್ ಮಾಡಬಹುದು ಅವರು ಅವರು ಸಾಧಾರಣವಾಗಿ ಎಲ್ಲ ಎಕ್ಸಸೈಸ್ ಅನ್ನು ಮಾಡಬಹುದು ಆದರೆ ಎಕ್ಸರ್ ಮಾಡ್ತಾ ಇರಬೇಕಾದ್ರೆ ದಮ್ ಕಟ್ಟೋದು ಈಗ ನಾನು ವೆಯ್ಟ್ ಎತ್ತೋದ್ರಲ್ಲಿ ವಿಪರೀತ ನನ್ನ ತಾಕತ್ಕಿಂತ ತುಂಬ ಜಾಸ್ತಿ ಎತ್ತಾಯಿದ್ದೇನೆ ಆವಾಗ ಉಸಿರು ಹಿಡ್ಕೊಂಡು ನನ್ನ ಮೇಲೆ ಎತ್ತಲಿಕ್ಕೆ ಹೋದರೆ ನೆಕ್ಸ್ಟ್ ದಮ್ ಜಾಸ್ತಿ ಬರುತ್ತೆ ಅದಲ್ಲದೆ ಕೆಲವು ಪೇಷೆಂಟ್ನವರಿಗೆ ಈ ಆಕ್ಸಿಜನ್ ನಾವು ಕೋವಿಡ್ ಟೈಮಲ್ಲಿ ಎಲ್ರಿಗೂ ಗೊತ್ತಿರಬೇಕು ಈ ಪಲ್ಸ್ ಆಕ್ಸಿಮೀಟರ್ ಅಂತ ಯೂಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಆಕ್ಸಿಜನ್ ನೋಡ್ತಾ ಇದ್ದೇವೆ ಆ ಆಕ್ಸಿಜನ್ ಲೆವೆಲ್ ತುಂಬ ತೊಂಬತ್ತೆರಡು ಪರ್ಸೆಂಟ್ಗಿಂತ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂಥ ಪೇಷೆಂಟ್ಗಳಿಗೆ ಕೂಡ ಎಕ್ಸಸೈಸ್ ಮಾಡಬೇಕಾದ್ರೆ ಕೆಲವು ಪ್ರಿಕಾಷನ್ ತಗೊಳ್ಳಿಕ್ಕಿದೆ ಒಂದು ಆಕ್ಸಿಜನ್ ಇರಬೇಕು ಅಥವಾ ಅವ್ರು ಮಾಡ್ತಾ ಇರೋ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಹೇಳಿದರೆ ಇವಾಗ ಹತ್ತು ಕೆ ಜಿ ಎತ್ತತ ಇದ್ದರೆ ಮೇ ಬಿ ಐದು ಕೆ ಜಿ ಎತ್ತಿ ನೋಡ್ಬೋದು ಆ ಥರ ಸೊ ಅಂಥ ಪ್ರಿಕಾಷನ್ಗಳನ್ನು ತಗೊಳ್ಬೇಕಾಗ್ತದೆ ಅದಲ್ಲದೆ ಕೆಲವರಿಗೆ ಎಕ್ಸಸೈಸ್ ಮಾಡಿದ ಕೂಡಲೇ ಈ ವಿಸಿಲ್ ಥರ ಸೌಂಡ್ ಬಂದು ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ ನಾವು ವೀಸಿಂಗ್ ಅಂತ ಏನು ಕರಿತೇವ ಅಂಥವರಿಗೆ ಈ ಮದ್ದನ್ನು ಹತ್ತಿರದಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅವರು ಅಂಥದ್ದೇನಾದರೂ ಸುರಾದರೆ ಪಂಪ್ ಅಂತ ಏನಿರುತ್ತೆ ಅದನ್ನ ಒಂದೆರಡು ಸಲ ತಗೊಳ್ಬೇಕಾಗುತ್ತೆ ಕೆಲವರಿಗೆ ಓಕೆ ಅದನ್ನ ಹಿಡ್ಕೊಂಡು ಅವ್ರು ಮಾಡ್ ಮಾಡ್ಕೊಳ್ಳ ಅಂತ ಹೇಳ್ತೀರಾ ಸೊ ಅದೇ ರೀತಿ ಅವರಿಗೆ ಅಂದ್ರೆ ಎಷ್ಟು ಟೈಮ್ ಮಾಡ್ಬೇಕಾಗ್ತದೆ ಡಾಕ್ಟರ್ ಈಗ ಒಂದು ದಿನದಲ್ಲಿ ಎಷ್ಟು ಸಲ ಮಾಡ್ಬೇಕು ಅದೇ ರೀತಿ ಟೈಮ್ ಅಂತ ಹೇಳಿದ್ರೆ ಒನ್ ಅವರ್ ಹಾಫ್ ಆನ್ ಅವರ್ ಮತ್ತೆ ರೆಸ್ಟ್ ಮಾಡ್ಬೇಕು ಏನಾದ್ರು ಗೈಡ್ ಲೈನ್ಸ್ ಉಂಟಾ ಅವರಿಗೆ ಈಗ ಸಾಮಾನ್ಯವಾಗಿ ನನ್ ಒಂದು ಕಾಯಿಲೆಗೆ ಕರೆಕ್ಟ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಸಾಧಾರಣವಾಗಿ ಎಲ್ಲ ಉಸಿರಾಟದ ಕಾಯಿಲೆಗಳಿಗೆ ಸಾಧಾರಣ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷವರೆಗೆ ಎಕ್ಸಸೈಸ್ ಮಾಡಬೇಕಾಗ್ತದೆ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಮತ್ತೆ ವಾರದಲ್ಲೊಂದು ಮಿನಿಮಮ್ ಟೂ ಟು ತ್ರೀ ಡೇಸ್ ಮಾಡಬೇಕಾಗ್ತದೆ ಮತ್ತೆಷ್ಟು ಕಷ್ಟ ಇರಬೇಕು ಎಕ್ಸಸೈಸ್ ಅಂತ ಅದು ಕೂಡ ಹೇಳ್ತೇನೆ ಹೇಳಿದರೆ ಸಾಧಾರಣ ಮಟ್ಟದಲ್ಲಿ ಸುಸ್ತಾಗಬೇಕು ತುಂಬಾ ಜಾಸ್ತಿ ಸುಸ್ತು ಕೂಡ ಆಗಬಾರ್ದು ಅಥವಾ ಸುಸ್ತಾಗದೇ ಇರಬಾರ್ದು ಸಾಧಾರಣ ಮಧ್ಯದಲ್ಲಿ ಇರಬೇಕು ಈಗ ನಾನು ಸುಮ್ಮನೆ ಹೀಗೆ ಆರಾಮದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ ಏನು ಸುಸ್ತಾಗ್ತಾ ಇಲ್ಲ ಅಷ್ಟು ಮಾಡಿದ್ರು ಪ್ರಯೋಜನ ಇಲ್ಲ ಅಥವಾ ನನ್ನ ಕೆಪಾಸಿಟಿಗಿಂತ ಜಾಸ್ತಿ ಏನ್ ಹೇಳುದು ತುಂಬಾ ಸುಸ್ತಾಗ್ತಾ ಉಂಟು ಕಷ್ಟ ಆಗ್ತಾ ಉಂಟು ಅಂತ ಕೂಡ ಮಾಡಬಾರ್ದು ಮಧ್ಯದಲ್ಲಿ ಸ್ವಲ್ಪ ಲೈಟ್ ಆಗಿ ಉಸಿರಾಡ್ಲಿಕ್ಕೆಲ್ಲ ಕಷ್ಟ ಆಗ್ಬಹುದು ತೊಂದರೆ ಇಲ್ಲ ಆದ್ರೆ ಲೈಟ್ ಆಗಿ ಕೆಲವರಿಗೆ ಡಾಕ್ಟರ್ ಈಗ ನೀವು ಹೇಳಿದ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಾಡಬೇಕಾಗ್ತದೆ ಅಂತ ಹೇಳಿದೆ ಬಟ್ ಕೆಲವರಿಗೆ ಆಗುದಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಲಿಕ್ಕೆ ಆಗುದಿಲ್ಲ ಸೊ ಅವಾಗ ಅವರು ಮಾಡಿಫೈ ಮಾಡ್ಕೊಳ್ಬಹುದು ಅಂದ್ರೆ ಸ್ವಲ್ಪ ಹೊತ್ತು ಮಾಡಿ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಮಾಡಿ ಮತ್ತೆ ರೆಸ್ಟ್ ಮಾಡಿ ಮತ್ತೆ ಹದಿನೈದು ನಿಮಿಷ ಮಾಡಬಹುದು ಸಾಧಾರಣವಾಗಿ ನಮ್ಮತ್ರ ಹತ್ರ ಮೊದಲು ಬರಬೇಕಾದ್ರೆ ಈಗ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಶುರು ಮಾಡಿದವರು ಕೆಲವರಿಗೆ ಕೆಪಾಸಿಟಿ ಇರುತ್ತೆ ನೀವು ಇಪ್ಪತ್ತು ನಿಮಿಷ ಹೇಳಿದ್ರೆ ಇಪ್ಪತ್ತು ನಿಮಿಷ ಮಾಡೋಕ್ಕಾಗುತ್ತೆ ಆದ್ರೆ ಸುಮಾರು ಜನರಿಗೆ ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೆ ಆ ಇಪ್ಪತ್ತು ನಿಮಿಷ ಒಟ್ಟಿಗೆ ಮಾಡೋ ಕೆಪಾಸಿಟಿ ಇರೋದಿಲ್ಲ ಅಂಥವ್ರಿಗೆ ನಾವು ಹೇಳ್ತೀವಿ ಒಂದು ಬೆಳಿಗ್ಗೆ ಐದು ನಿಮಿಷ ಸ್ಟಾರ್ಟ್ ಮಾಡಿ ಮತ್ ಪುನಃ ಒಂದ್ ಅರ್ಧ ಗಂಟೆ ಬಿಟ್ಟು ಇನ್ನೊಂದ್ ಐದ್ ನಿಮಿಷ ಮಾಡಿ ಮತ್ತೆ ಸಾಯಂಕಾಲ ಒಂದ್ ಸಲ ಮಾಡಿ ಆತರ ಮಾಡಿ ಐದ್ ಐದೈದು ನಿಮಿಷ ಮಾಡಿ ಒಂದ್ ಇಪ್ಪತ್ತು ನಿಮಿಷ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ನೋಡಿ ಮತ್ ಒಂದ್ ಎರಡು ವಾರ ಬಿಟ್ಟ ಮೇಲೆ ಹತ್ತು ನಿಮಿಷ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ ಸಾಯಂಕಾಲ ಹತ್ತು ನಿಮಿಷ ಮತ್ ಒಂದೇ ಸೆಟ್ಟಿಗೆ ಟ್ರೈ ಮಾಡ್ಲಿ ಆತರ ಹಾ

ಅವ್ರ ಒಳಗಡೆ ಉಸಿರು ಇದ್ದದನ್ನು ಹೊರಗೆ ಬಿಡ್ಲಿಕ್ಕೆ ಆಗುದಿಲ್ಲ ಸೊ ಅದರಿಂದಾಗಿ ನೆಕ್ಸ್ಟ್ ಉಸಿರು ಒಳಗಡೆ ತಗೊಳಿಕ್ ಕಷ್ಟ ಆಗ್ತಾ ಇರುತ್ತೆ ಸೊ ಅಂಥವ್ರಿಗೆ ಉಸಿರು ಹೊರಗಡೆ ಬಿಡ್ಬೇಕಾದ್ರೆ ನಾವು ಪರ್ಸ್ಲಿ ಬ್ರೀತಿಂಗ್ ಅಂತ ಹೇಳ್ತೇವೆ ಹೇಳಿದ್ರೆ ಬಾಯನು ಹೀಗೆ ಸೀಟಿ ಹೊಡಿಯೋ ತರ ಹೀಗ್ ಮಾಡಿಟ್ಕೊಂಡು ಉಸಿರನ್ನು ಹೀಗೆ ಹೊರಗೆ ಬಿಡೋದು ಹೀಗ್ ಬಿಡೋದ್ರಿಂದ ಸ್ವಲ್ಪ ಉಸಿರು ಸುಲಭವಾಗಿ ಬಿಡ್ಲಿಕ್ಕೆ ಆಗ್ತದೆ ಅದಲ್ಲದೆ ಸ್ವಲ್ಪ ಈ ದಮ್ಮಿನ ಫೀಲಿಂಗ್ ಇರುತ್ತಲ್ಲ ತಲೆಯಲ್ಲಿ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಅವ್ರು ಆರಾಮಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತದೆ ಈಗ ಬಿಡೋದಾದ್ರೆ ಬಿಡೋದ್ರಿಂದ ಇದಲ್ಲದೆ ಕೆಲವು ಪೇಷಂಟಿಗೆ ನಾವು ಇದು ಕೂಡ ಹೇಳ್ತೇವೆ ಈಗ ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅವರು ಉಸಿರಾಡುವ ಸ್ಪೀಡೇ ಚೇಂಜ್ ಆಗಿ ಹೋಗುತ್ತೆ ಈಗ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದಷ್ಟೇ ಆದರೆ ಅವರು ಉಸಿರಾಡೋದು ಆಲ್ರೆಡಿ ಅಹ್ ಜೋರು ಸೀರ್ ತೆಗೋ ಎದುರು ಸೀರೆ ತೆಗೊಂಡ ಥರ ಇರುತ್ತೆ ಅಂಥವ್ರಿಗೆ ನಾವೇನು ಹೇಳ್ತೇವೆ ಸ್ವಲ್ಪ ತಲೆಯಲ್ಲಿ ಲೆಕ್ಕ ಹಾಕ್ಕೊಳ್ಳಿಕ್ಕೆ ಹೇಳ್ತೇವೆ ನಾವು ಸಾಧಾರಣವಾಗಿ ಎಲ್ಲರೂ ಉಸಿರಾಡೋದು ಒಂದು ಸೆಕ್ ನಾನು ಜಸ್ಟ್ ಎಕ್ಸಾಂಪಲ್ ಹೇಳೋದು ಒಂದು ಸೆಕೆಂಡ್ ಒಳಗೆ ತಗೊಂಡ್ರೆ ಎರಡು ಸೆಕೆಂಡ್ ಉಸಿರು ಹೊರಗೆ ಬಿಡ್ತೇವೆ ಸೊ ಇಂಥ ಪೇಷಂಟಿಗೆ ಕೂಡ ನಾವು ಹೇಳ್ತೇವೆ ನೀವು ತಲೆಯಲ್ಲೇ ಲೆಕ್ಕ ಮಾಡ್ಕೊಳ್ಳಿ ಒಂದೆರಡು ಮೂರು ಹೇಳುವಾಗ ಉಸಿರು ಒಳಗೆ ತಗೊಳ್ಳಿ ಮೂರ್ ನಾಲ್ಕು ಸಾರಿ ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹೇಳುವಾಗ ಉಸಿರು ಹೊರಗೆ ಬಿಡಿ ಸೊ ಈ ಥರ ಸ್ವಲ್ಪ ಅವ್ರನ್ನ ಟ್ರೈನ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತೇವೆ ಹೇಳಿದ್ರೆ ಕೆಲವು ಪೇಷಂಟ್ ಗಳಿಗೆ ನಾವು ವೆಯ್ಟ್ ಕೊಟ್ಟ ಕೂಡಲೇ ಅವ್ರು ಉಸಿರು ಹಿಡ್ಕೊಳ್ಳೋ ಅಭ್ಯಾಸ ಇರುತ್ತೆ ಸೊ ನಮ್ಗೆ ಅದ್ ಬೇಡದಿದ್ರೆ ನಾವು ಅವ್ರ ಹತ್ರ ಒಂದ ಗಟ್ಟಿಯಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಹೇಳಿ ಹೇಳ್ತೇವೆ ಹೇಳಿದಾಗ ಉಸಿರು ತನ್ನಷ್ಟಕ್ಕೆ ಹೊರಗೆ ಹೋಗುತ್ತೆ ಸೊ ಅಂತವ್ರಿಗೆ ಈ ಸ್ಟ್ರಾಟಜಿ ಯೂಸ್ ಮಾಡ್ತೇವೆ ಸಪೋಸ್ ಈಗ ಎಕ್ಸರ್ಸೈಸ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅವರಿಗೆ ಹೇಗೆ ಫೀಲ್ ಆಗ್ತದೆ ಜಾಸ್ತಿ ಆಗಿದೆ ಅಂತ ಸಾಧಾರಣ ಪೇಷಂಟಿಗೆ ಸುಲಭದಲ್ಲಿ ಗೊತ್ತಾಗ್ತದೆ ಒಂದು ಅವ್ರು ಎಕ್ಸಸೈಸ್ ಮಾಡಿದ ಕೂಡಲೇ ಉಸಿರಾಟ ಏನು ಹೇಳೋದು ಕಂಟ್ರೋಲಲ್ಲಿ ಇರೋದಿಲ್ಲ ಜೋರು ಬರೆದುರುಸಿರಾಕ್ ಬರ್ತಾ ಇರುತ್ತೆ ಅದಲ್ಲದೆ ಅವ್ರಿಗೆ ತಲೆ ಸುತ್ತೋದು ಅಥವಾ ಏನು ಹೇಳೋದು ಈ ವೀಸಿಂಗ್ ಥರದ ಸೌಂಡು ಮದ್ದು ತೆಕ್ಕೊಂಡು ಕಮ್ಮಿ ಆಗದೇ ಇರೋದು ಅಥವಾ ಆಯಾಸ ಮಾಡಿದ ಮೇಲೆ ಸಾಧಾರಣವಾಗಿ ಎಷ್ಟು ಆಯಾಸ ಆಗ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಆಯಾಸ ಫೀಲ್ ಆಗೋದು ಅಥವಾ ರೆಸ್ಟ್ ಮಾಡಿದ ಮೇಲೆಯೂ ಆಯಾಸ ಕಮ್ಮಿ ಆಗದೆ ಇರೋದು ಅಂತದ್ದು ಅಂತದ್ದು ಗೊತ್ತಾದ್ರೆ ಅಥವಾ ವೆಯ್ಟ್ ಲಾಸ್ ಆಗ್ತಾ ಉಂಟು ತುಂಬಾ ಎಕ್ಸಸೈಸ್ ಮಾಡಿ ಮಾಡಿ ತುಂಬಾ ದಿನದಿಂದ ಎಷ್ಟು ಒಳ್ಳೆ ತಿಂದ್ರು ಕೂಡ ವೆಯ್ಟ್ ಕಮ್ಮಿ ಆಗ್ತಾ ಉಂಟು ಅಂತ ಸಿಚುವೇಶನ್ ಎಲ್ಲ ಇದ್ರೆ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಓಕೆ ಆ ರೀತಿಯಲ್ಲಿ ಇನ್ನು ವ್ಯಾಯಾಮ ಮಾಡೋದಕ್ಕಿಂತ ಮುಂಚೆ ಮತ್ತೆ ವ್ಯಾಯಾಮ ಮಾಡುವಾಗ ಫಿಸಿಷಿಯನ್ ಅನ್ನು ನಾವು ಕನ್ಸಲ್ಟ್ ಮಾಡಬೇಕಾಗ್ತದ ಅಥವಾ ಅವರ ಕನ್ಸಲ್ಟೇಷನ್ ಇಲ್ಲದೆ ನಾವು ಮಾಡಬಹುದಾ ಏನಾದ್ರೂ ತೊಂದರೆ ಆಗ್ತದ ಮಾಡಿದ್ರೆ ಅಂತ ವ್ಯಾಯಾಮ ಮಾಡ್ತಾ ಇರಬೇಕಾದ್ರೆ ಫ ಫಿಸಿಷಿಯನ್ ಇರಬೇಕಾಗಿಲ್ಲ ಎಲ್ಲ ಪೇಷಂಟಿಗೆ ಆದರೆ ವ್ಯಾಯಾಮ ಸ್ಟಾರ್ಟ್ ಮಾಡೋ ಮೊದಲು ಫಿಸಿಷಿಯನ್ ಕನ್ಸಲ್ಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗ ಕೆಲವರಿಗೆ ಈ ಶ್ವಾಸಕೋಶ ತೊಂದರೆ ಒಟ್ಟಿಗೆ ಹೃದಯದ ಪ್ರ ಸಮಸ್ಯೆ ಇರುತ್ತೆ ಶ್ವಾಸಕೋಶದಿಂದಾಗಿ ಹೃದಯಕ್ಕೆ ಕೆಲವು ಪ್ರಾಬ್ಲಮ್ ಆಗುತ್ತೆ ಅಂಥ ಸಮಸ್ಯೆ ಇರುತ್ತೆ ಅದು ಫಿಸಿಷಿಯನ್ ಹತ್ರ ಹೋದರೆ ಡಯಾಗ್ನೋಸ್ ಆಗುತ್ತೆ ಡಯಾಗ್ನೋಸ್ ಆದರೆ ಅವರಿಗೆ ಕೆಲವು ಪ್ರಿಕಾಷನ್ ಅಂತ ತಗೊಳ್ತೇವೆ ಹೇಳಿದರೆ ಆಕ್ಸಿಜನ್ ಕಮ್ಮಿ ಆಗದೇ ಇರುವಂಥದ್ದು ಅದಲ್ಲದೆ ಕೆಲವರಿಗೆ ಬೇರೆ ಒಳಗೆ ಗೊತ್ತಿಲ್ಲದಂಥ ಸಮಸ್ಯೆ ಇರ್ಬೋದು ಅದನ್ನು ಫಿಸಿಷಿಯನ್ ಹತ್ರ ಹೋದರೆ ಅದು ಗೊತ್ತಾಗುತ್ತೆ ಹೇಳಿದರೆ ಡಯಾಗ್ನೋಸ್ ಆಗುತ್ತೆ ಡಯಾಗ್ನೋಸ್ ಆದರೆ ಅದಕ್ಕೆ ಬೇಕಾಗಿರುವಂಥ ಪ್ರಿಕಾಷನ್ ಅಂತ ತಗೊಳ್ಲಿಕ್ಕಾಗುತ್ತೆ ಇಲ್ದಿದ್ರೆ ನಾವು ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಖಾಲಿ ಶ್ವಾಸಕೋಶದ ಸಮಸ್ಯೆ ಇರೋದು ಅಂತ ನಾವು ಎಕ್ಸಸೈಸ್ ಕೊಟ್ಟರೆ ಅಂಥವ್ರಿಗೆ ಸ್ವಲ್ಪ ಸಮ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಸಮಸ್ಯೆ ಆಗ್ಬೋದು ಓಕೆ ಈಗ ಕೆಲವರಿಗೆ ವ್ಯಾಯಾಮದ ಬಗ್ಗೆ ಗೊತ್ತಿರೋದಿಲ್ಲ ಅದು ಹೇಗೆ ಮಾಡಬೇಕು ಅನ್ನೋ ಸೊ ಅಂಥವರಿಗೆ ನೀವು ಏನಾದರೂ ಗೈಡ್ ಮಾಡ್ತೀರಾ ಡಾಕ್ಟರ್ ಆ ಟೈಮಲ್ಲಿ ಅವರಿಗೆ ಆ ಸಾಮಾನ್ಯವಾಗಿ ಈಗ ಯಾರೇ ವ್ಯಾಯಾಮ ಸ್ಟಾರ್ಟ್ ಮಾಡೋದಾದರೂ ಫಸ್ಟ್ ಟೈಮ್ ಅವರು ಒಂದು ಫಿಸಿಯೋಥೆರಪಿಸ್ಟನ್ನು ಮೀಟಾಗಿ ಅವ್ರಿಗೆ ತಕ್ಕಾಗಿ ಎಷ್ಟು ವ್ಯಾಯಾಮ ಬೇಕು ಆ ತರ ನಾವು ಪ್ಲ್ಯಾನ್ ಮಾಡಿ ಕೊಡ್ತೇವೆ ಹೇಳಿದರೆ ಆಗ ಕೇಳಿದ್ರಿ ಒಂದು ಕ್ವಶನ್ ಕೆಲವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಆಗ್ತದೆ ಸೊ ನಾವು ಈಗ ಮಾಡ್ಲಿಕ್ಕೆ ಆಗೋದಿರೋರಿಗೆ ಅವ್ರಿಗೆ ಎಷ್ಟಾಗುತ್ತೆ ಆ ಕೆಪಾಸಿಟಿ ನೋಡಿಕೊಂಡು ಮಾಡಿ ಕೊಡ್ತೇವೆ ಯಾವುದಕ್ಕೂ ಲೈನಲ್ಲಿ ಒಂದು ಅಸೆಸ್ಮೆಂಟ್ ಮಾಡ್ತೇವೆ ಈಗ ಪ್ರತಿಯೊಬ್ಬರ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ ಸೊ ಈಗ ಆ ಪೇಷಂಟಿನ ಕೆಪಾಸಿಟಿ ಎಷ್ಟಿದೆ ಅದರ ಮೇಲೆ ನಾವು ಅವರಿಗೆ ಎಕ್ಸಸೈಸ್ ಕೊಡ್ತೇವೆ ಇನ್ನೊಬ್ಬರದ ಕೆಪಾಸಿಟಿ ಜಾಸ್ತಿ ಇದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಕೊಡ್ತೇವೆ ಡಾಕ್ಟರ್ ಆಗ ನೀವು ಮಾತಾಡುವಾಗ ಹೇಳಿದ್ರಿ ಕೆಲವೊಮ್ಮೆ ಮದ್ದನ್ನ ಹಿಡ್ಕೊಂಡು ಅವ್ರು ಎಕ್ಸಸೈಸ್ ಮಾಡಬಹುದು ಅಂತ ಹೇಳಿದ್ರೆ ಸೊ ರೆಗ್ಯುಲರ್ ಆಗಿ ಅವ್ರು ಹಿಡ್ಕೊಂಡಿರ್ಬೇಕಾ ಅಥವಾ ಕೆಲವೊಮ್ಮೆ ಮಾತ್ರ ಅಂತ ಏನಾದರೂ ಹಿಡ್ಕೊಂಡಿರ್ಬೇಕಾ ಅವರು ಈ ಕೆಲ ಕೆಲವೊಂದು ಪೇಷಂಟ್ನವರಿಗೆ ಈ ವ್ಯಾಯಾಮ ಮಾಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ ಕೂಡಲೇ ಈ ನನಗೆ ಹೇಳಿದೆ ಕುಯಿ ಕುಯಿ ಶಬ್ದ ಬರುತ್ತೆ ವೀಸಿಂಗ್ ಅಂತ ಹೇಳ್ತೇವೆ ಅದು ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಅಂತ ಪೇಷಂಟ್ನವರು ಯಾವಾಗಲೂ ಅದನ್ನು ಕ್ಯಾರಿ ಮಾಡೋದು ಬೆಟರ್ ಹೇಳಿದ್ರೆ ಇನ್ ಕೇಸ್ ಜಾಸ್ತಿ ಆಯ್ತು ಅಂತ ಆದರೆ ಎರಡು ಪಫ್ ತಗೊಳ್ಳೋದು ಅಥವಾ ಕೆಲವರು ಎಕ್ಸಸೈಸ್ ಸ್ಟಾರ್ಟ್ ಮಾಡುವ ಮೊದಲೇ ಎರಡು ಪಫ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೋದು ಸೊ ಇದೊಂದು ರೆಸ್ಕ್ಯೂ ಮೆಡಿಕೇಶನ್ ತರ ಕೈಯಲ್ಲಿದ್ರೆ ಒಳ್ಳೇದು ಓಕೆ ಅದನ್ನ ಹಿಡ್ಕೊಂಡು ಅವರು ಎಕ್ಸರ್ಸೈಜ್ ಮಾಡಬಹುದು ಅಂತ ಡಾಕ್ಟರ್ ಇನ್ನು ಕೆಲವರು ಮನೆಯಲ್ಲಿ ಅಂದ್ರೆ ತುಂಬಾ ಟೈಮ್ ಇಂದ ಉಸಿರಾಟದ ತೊಂದರೆ ಇರುವವರು ಮನೆಯಲ್ಲೇ ಇರ್ತಾರೆ ಅವರು ವ್ಯಾಯಾಮವನ್ನು ಮಾಡಬಹುದಾ ಅಂತ ಹೇಳಿ ಓಕೆ ಈ ಸಾಮಾನ್ಯವಾಗಿ ಮನೇಲಿ ಆಕ್ಸಿಜನ್ ತಗೊಳ್ಳುವಂಥ ಪೇಷಂಟ್ಗಳು ಅವ್ರಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಸಿವಿಯರಿಟಿಯ ಕಾಯಿಲೆ ಇರುತ್ತೆ ಅಂತವರು ವ್ಯಾಯಾಮ ಖಂಡಿತ ಮಾಡಬಹುದು ಆದರೆ ಕೆಲವರಿಗೆ ಸೂಪರ್ವಿಷನ್ ಬೇಕಾಗ್ಬೋದು ಯಾರಾದರೂ ಹೆಲ್ತ್ ಕೇರ್ ಪ್ರೊಫೆಷನಲ್ ನೋಡ್ತಾ ಇರಬೇಕಾದಿತ್ತು ಅವ್ರಿಗೆ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಅಥವಾ ಅವ್ರ ಸ್ಯಾಚುರೇಷನ್ ಏನಂತ ಹೇಳ್ತೇವೆ ಈ ನಮ್ಮ ಕೋವಿಡ್ ಟೈಮಲ್ಲಿ ಪಲ್ಸ್ ಆಕ್ಸಿಮೀಟರ್ ಅಂತ ಯಾವ್ದು ನಾವು ಕೈಗೆ ಹಾಕೊಂಡು ನೋಡ್ತಾ ಇದ್ದೇವೆ ನಮ್ಮ ಆಕ್ಸಿಜನ್ ಲೆವೆಲ್ ಅಂಥ ಆಕ್ಸಿಮೀಟರ್ ಅನ್ನ ಕೈಯಲ್ಲಿ ಹಾಕ್ಕೊಂಡು ಅವರ ಇದು ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ನೋಡ್ತಾ ಇರಬೇಕಾಗುತ್ತೆ ಸೊ ಕೆಲವು ಟೈಮ್ ವ್ಯಾಯಾಮ ಮಾಡ್ತಾ ಇರೋರಿಗೆ ವ್ಯಾಯಾಮ ಮಾಡ್ತಾ ಇರೋಷ್ಟು ಹೊತ್ತಿಗೆ ಸ್ವಲ್ಪ ಆಕ್ಸಿಜನ್ ಜಾಸ್ತಿ ಇಟ್ಕೊಂಡು ವ್ಯಾಯಾಮ ಮಾಡೋದು ಅಂಥದ್ದೆಲ್ಲ ಇರುತ್ತೆ ಸೊ ಸಾಮಾನ್ಯವಾಗಿ ಇವ್ರಿಗೆ ಯಾರಾದರೂ ಮನೇಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ ಬಂದು ನೋಡ್ಕೊಂಡು ಎಕ್ಸಸೈಸ್ ಕಲಿಸಿದ್ರೆ ಬಾರಿ ಒಳ್ಳೆಯದು ಆದರೆ ಚಿಕ್ಕ ಪುಟ್ಟ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲಿ ತೊಂದರೆ ಇಲ್ಲ ಅವರ ಜೊತೆಗೆ ಯಾರಾದರೂ ಒಬ್ಬರು ಇರಬೇಕಾಗ್ತದೆ ಸರ್ ಅಂದ್ರೆ ನೋಡ್ಕೊಳ್ಳಿಕ್ಕೆ ಅಂತ ಮನೆಯವರು ಕೂಡ ಡೆಫಿನೆಟ್ಲಿ ಇರಬೇಕು ಅದಲ್ದೆ ನನ್ನ ಪ್ರಕಾರ ಇಂಥ ಪೇಷಂಟ್ಗಳಿಗೆ ಯಾರಾದರೂ ಪ್ರೊಫೆಷನಲ್ ಹೆಲ್ತ್ ಪ್ರೊಫೆಷನಲ್ ಕೂಡ ಮನೆಯಲ್ಲಿ ಇದ್ರೆ ಒಳ್ಳೇದು ಓಕೆ ಡಾಕ್ಟರ್ ಇನ್ನು ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ ಹಾಂ ಈ ಎಲ್ಲ ವ್ಯಾಯಾಮಗಳು ಈ ಪೇಷಂಟ್ ಗಳಿಗೆ ನಾವು ಯಾವ್ದು ಕೊಡ್ತಾ ಇದ್ದೇವೆ ಇದು ಒಂದು ಪಲ್ಮನರ್ ರಿಹಾಬಿಲಿಟೇಷನ್ ಭಾಗವೇ ಆಗಿದೆ ಸೊ ಈ ಪಲ್ಮನರ್ ರಿಹಾಬಿಲಿಟೇಷನ್ ಅಂತ ಹೇಳೋದು ಒಂದು ಪ್ರೋಗ್ರಾಮ್ ಇದರಲ್ಲಿ ಸುಮಾರು ಈ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ ಒಟ್ಟಿಗೆ ಬಂದು ಹೇಳಿದ್ರೆ ಈಗ ಪಲ್ಮನೋಲಾಜಿಸ್ಟ್ ಈ ಶ್ವಾಸಕೋಶದ ಡಾಕ್ಟರ್ ಮತ್ತೆ ಡಯಾಟಿಷನ್ ಫುಡ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋರು ಮತ್ತೆ ನರ್ಸ್ ಎಜುಕೇಶನ್ ಕೊಡಲಿಕ್ಕೆ ಮತ್ತೆ ಫಿಸಿಯೋಥೆರಪಿಸ್ಟ್ ಮತ್ತೆ ಸೈಕೊಲಾಜಿಸ್ಟ್ ಇಂಥವರೆಲ್ಲ ಒಟ್ಟಿಗೆ ಸೇರಿ ಅವರಿಗೊಂದು ಪ್ರೋಗ್ರಾಮ್ ಅನ್ನು ಕೊಡುವಂಥದ್ದು ಇದರಲ್ಲಿ ಎಕ್ಸಸೈಸ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅದಲ್ಲದೆ ಅವರ ಮೆಡಿಕೇಶನ್ ಅನ್ನು ಕರೆಕ್ಟ್ ಮಾಡೋದು ಈ ಪಲ್ಮೊನೊಲಜಿಸ್ಟ್ ಅವರ ಮೆಡಿಕೇಶನ್ ಅನ್ನು ಆಪ್ಟಿಮೈಸ್ ಮಾಡಿ ಅವ್ರಿಗೆ ವ್ಯಾಯಾಮ ಮಾಡಲಿಕ್ಕೆ ಸುಲಭವಾಗಿ ಮಾಡಿ ಕೊಡುವಂಥದ್ದು ಮತ್ತೆ ನ್ಯೂಟ್ರಿಷನಿಸ್ಟ್ ಅವರ ವೆಯ್ಟ್ ಲಾಸ್ ಆಗದೆ ಮತ್ತೆ ಅವರದ್ದು ವೆಯ್ಟ್ ಫ್ಯಾಟ್ ತುಂಬುದಲ್ಲ ಹೇಳಿದ್ರೆ ಮಾಂಸ ಜಾಸ್ತಿ ತುಂಬೋ ಥರ ಡಯಟ್ ಪ್ರಿಸ್ಕ್ರೈಬ್ ಮಾಡಿ ಮತ್ತೆ ಈ ಸೈಕೊಲಾಜಿಸ್ಟ್ನವರು ಹೇಳಿದರೆ ಕೆಲವ್ರಿಗೆ ನಾ ಹೇಳಿದಾಗ ಈ ಸುಮ್ ನಮ್ ಸಮಸ್ಯೆ ಒಂದೆರಡು ದಿನ ಇದ್ರೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಕೆಲವ್ರಿಗೆ ಸಮಸ್ಯೆ ಲೈಫ್ ಲಾಂಗ್ ಇರುವಾಗ ಅವ್ರು ಕೆಲವರು ಎಣಸ್ಕೊಂಡಿರ್ತಾರೆ ಹಾ ನನ್ನ ನಾನು ಇದು ಮಾಡಿದ್ರೆ ಆಗೋದಿಲ್ಲ ಸೊ ನಾ ಇದರ ಪಾಡಿಗೆ ಹೋಗೋದೇ ಇಲ್ಲ ಅಂತ ಸೊ ಸುಮಾರು ಜನ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ಮೂಡ್ ಡಿಸರ್ಡರ್ ಥರ ಇರ್ಬೋದು ಅಂಥವ್ರಿಗೆ ಸೈಕೊಲಾಜಿಸ್ಟ್ ಆ್ಯಕ್ಚುಲಿ ಅದನ್ನು ಟೈಮಿಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಸಜೆಸ್ಟ್ ಕೂಡ ಮಾಡ್ಬೋದು ಅದನ್ನು ಹೇಗೆ ಎದುರಿಸ್ಕೊಂಡು ಎಕ್ಸಸೈಸ್ ಮಾಡಲಿಕ್ಕೆ ಶುರು ಶುರು ಮಾಡೋದು ಅಥವಾ ಹೇಗೆ ಎದುರಿಸ್ಕೊಂಡು ಒಳ್ಳೆ ತಿನ್ಲಿಕ್ಕೆ ಶುರು ಮಾಡೋದು ಅದನ್ನೆಲ್ಲ ಹೆಲ್ಪ್ ಮಾಡಲಿಕ್ಕೆ ಸೈಕಾಲಜಿಸ್ಟ್ ಇರ್ತಾರೆ ಅದಲ್ಲದೀಗ ನಂಗೆ ಕಾಯಿಲೆ ಬಗ್ಗೆ ಏನೂ ನಾಲೇಜ್ ಇಲ್ಲದಿದ್ರೆ ನಂಗೆ ಒಂದು ಸ್ವಲ್ಪ ದಮ್ ಬಂದ ಕೂಡಲೇ ನಾನು ಆಸ್ಪತ್ರೆಗೆ ದುಡ್ಡು ಹೋಗ್ಬೇಕಾಗ್ತದೆ ನಂಗೆ ಇವತ್ತು ದಮ್ ಬಂತು ಇನ್ನೇನಾದರೂ ಆಗ್ಬೋದು ಅಂತ ಆದ್ರೆ ನಂಗೆ ನನ್ನ ಕಾಯಿಲೆ ಬಗ್ಗೆ ನಂಗೆ ಸ್ವಲ್ಪ ಜಾಸ್ತಿ ಡೀಟೇಲ್ ಆಗಿ ಗೊತ್ತಿದ್ರೆ ಸೊ ನಾನೇ ನೋಡ್ಬೋದು ಓಕೆ ಈಗ ನಿಜವಾಗ್ಲೂ ಹಾಸ್ಪಿಟಲ್ ಹೋಗ್ಬೇಕಾ ಅಥವಾ ನನ್ನ ಮನೇಲೆ ಸ್ವಲ್ಪ ತಡೆದು ನೋಡ್ಕೊಳ್ಬೋದಾ ಇಂಥದಕ್ಕೆಲ್ಲ ಕಾಯಿಲೆ ಬಗ್ಗೆ ಸ್ವಲ್ಪ ಜ್ಞಾನ ಬೇಕಾಗ್ತದೆ ಮತ್ತೆ ಕಾಯಿಲೆ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಉಂಟು ಅಥವಾ ಈ ಕಾಯಿಲೆ ಎಂತೆ ಎಲ್ಲ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬಹುದು ಅಂತ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿದ್ರೆ ನಂಗೆ ನೆಕ್ಸ್ಟ್ ಟೈಮ್ ಡಾಕ್ಟರ್ ಏನಾದ್ರು ಹೇಳ್ಬೇಕಾದ್ರೆ ಹೆದರಿಕೆ ಆಗೋದಿಲ್ಲ ಅಲಾ ಅಂತ ಎಜುಕೇಶನ್ ಅಂತ ಹೇಳ್ತೇವೆ ಇದನ್ನು ಬಂದು ಸಾಮಾನ್ಯವಾಗಿ ನರ್ಸ್ನವ್ರು ಕೊಡ್ತಾರೆ ಅದೇ ರೀತಿ ಫಿಸಿಯೋಥೆರಪಿಸ್ಟ್ನವರು ಫುಲ್ ವ್ಯಾಯಾಮ ಅವರಿಗೆ ಕೆಪಾಸಿಟಿ ಇದೆ ಅವರ ಕೆಪಾಸಿಟಿಯನ್ನು ನೋಡಿಕೊಂಡು ಎಷ್ಟು ನಡಿಬಹುದು ಅಂತ ಹೇಳ್ತಾರೆ ಅಥವಾ ಎಷ್ಟು ಸೈಕಲ್ ಮಾಡ್ಬೋದು ಅಂತ ಹೇಳ್ತಾರೆ ಅದೇ ಈಗ ಕೈ ಕಾಲಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನೋಡಿಕೊಂಡು ಶಕ್ತಿ ಇಂಪ್ರೂವ್ ಮಾಡಲಿಕ್ಕಾಗಿ ಎಕ್ಸಸೈಸ್ ಕೊಡ್ತಾರೆ ಅದೇ ರೀತಿ ಫ್ಲೆಕ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ ಸ್ಟ್ರೆಚ್ ಮಾಡುವಂಥದ್ದು ಅದು ಕೂಡ ಹೇಳಿಕೊಡ್ತಾರೆ ಇಂಡಿಯಾದಲ್ಲಿ ಕೂಡ ಇದನ್ನು ಪಲ್ಮನರ್ ರಿಹಾಬಿಲಿಟೇಷನ್ ಅಂತ ಹೇಳೋದು ಸಾಧಾರಣವಾಗಿ ಎಲ್ಲ ಜಾಗದಲ್ಲೂ ಅವೈಲೇಬಲ್ ಇಲ್ಲ ಆದ್ರೆ ಸುಮಾರ್ ಸೆಂಟರ್ ಇನ್ಕ್ಲೂಡಿಂಗ್ ನಮ್ಮ ಸೆಂಟರ್ ಅಲ್ಲಿ ನಾವು ಕಸ್ತೂರ್ಬಾ ಆಸ್ಪತ್ರೆಯಲ್ಲೂ ಕೊಡ್ತಾ ಇದೇವೆ ಅಲ್ಲಿ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಡೆಫಿನೆಟ್ಲಿ ಸಿಗ್ತಾ ಇದೆ ಈಗ ಬೆಂಗಳೂರು ಬಾಂಬೆ ಡೆಲ್ಲಿ ಅಂತ ಜಾಗದಲ್ಲಿ ಸಿಗ್ತಾ ಇದೆ ಚಿಕ್ಕ ಚಿಕ್ಕ ಊರಲ್ಲಿ ಅಷ್ಟು ಪಾಪ್ಯುಲರೈಸ್ ಆಗಲಿಲ್ಲ ಆದರೆ ಹೊರಗಡೆ ಎಲ್ಲ ಹೇಗಂತ ಹೇಳ್ತೇನೆ ಈಗ ಒಂದು ಪೇಶೆಂಟ್ ಪಲ್ಮನರ್ ರಿಹಾಬಿಲಿಟೇಷನ್ಗೆ ಅವರ ಡಾಕ್ಟರ್ ಸ್ವತಃ ಕಳ್ಸಿ ಕೊಡ್ತಾರೆ ಅಲ್ಲಿ ಕಳ್ಸಿ ಕೊಟ್ಟು ಕೂಡಲೇ ಅವ್ರು ಮೂರು ತಿಂಗಳು ಅಥವಾ ಎರಡು ತಿಂಗಳು ಎಕ್ಸಸೈಸ್ ಮಾಡ್ಲಿಕ್ ಬರಬೇಕಾಗುತ್ತೆ ವಾರದಲ್ಲಿ ಎರಡು ದಿನ ಕ್ಲಿನಿಕ್ ಅಲ್ಲಿ ಬಂದು ಎಕ್ಸಸೈಸ್ ಮಾಡ್ತಾರೆ ಒಂದು ದಿನ ಮನೆಯಲ್ಲೇ ಮಾಡ್ತಾರೆ ಮತ್ತೆ ಒಂದು ದಿನ ಅವರಿಗೆ ಈ ಎಜುಕೇಶನ್ ಟಾಪಿಕ್ ಬಗ್ಗೆ ಲೆಕ್ಚರ್ ಇರುತ್ತೆ ಆ ದಿನ ಹೇಳ್ತಾರೆ ಈ ದಿನ ಲೆಕ್ಚರ್ ಇದೆ ನಿಮಗೆ ನೀವು ಈ ದಿನ ಬರ್ಬೇಕು ನಿಮ್ಮ ಫ್ಯಾಮಿಲಿ ಅವರನ್ನು ಕಟ್ಕೊಂಡು ಬನ್ನಿ ಅಂತ ಸೊ ಆ ದಿನ ಅದೆಲ್ಲ ಕಲಿಸ್ಕೊಡ್ತಾರೆ ಯಾವಾಗ ಆಸ್ಪತ್ರೆಗೆ ಬರ್ಬೇಕು ಆ ಯಾವ ಮದ್ದುಗಳ್ ನೀವು ಜೊತೆಗೆ ಇಟ್ಕೊಂಡಿರ್ಬೇಕು ಅಥವಾ ಸ್ವಲ್ಪ ಸಿಂಟಮ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಅಥವಾ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಡೀಟೇಲ್ ಬಗ್ಗೆ ಎಜುಕೇಶನ್ ಕೊಡ್ತಾರೆ ನಿಮ್ ಶ್ವಾಸಕೋಶ ಹೇಗಿದೆ ಶ್ವಾಸಕೋಶದ್ದು ಫಂಕ್ಷನ್ ಅಂತ ನಿಮ್ಮ ಸಮಸ್ಯೆಯಲ್ಲಿ ಶ್ವಾಸಕೋಶ ಹೇಗೆ ಚೇಂಜ್ ಆಗಿದೆ ಎಲ್ಲ ಬಗ್ಗೆ ಆ ಎಜುಕೇಶನ್ ದಿನ ಡೀಟೇಲ್ ಕೊಡ್ತಾರೆ ಅದೇ ರೀತಿ ದಿನ ಏನ್ ಹೇಳೋದು ಈ ನೋಟಿಗೆ ಮಾತಾಡ್ಬೇಕು ಒಂದು ದಿನ ಹಾಗೆ ಅರೇಂಜ್ ಮಾಡಿ ಒಬ್ರು ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಇರ್ತಾರೆ ಅವರು ಎಲ್ಲ ಪ್ರೋಗ್ರಾಮ್ ಅನ್ನು ಫುಲ್ ಕೋರ್ಡಿನೇಟ್ ಮಾಡಿ ಕೊಡ್ತಾರೆ ಪೇಷೆಂಟ್ಗೆ ಸೊ ಪೇಷೆಂಟ್ ಬಂದವರು ಮೂರು ತಿಂಗಳು ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತವ್ರು ಮನೆಯಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇದ್ರಾಯ್ತು ವಾರದಲ್ಲಿ ಒಂದೆರಡು ದಿನ ಎಕ್ಸರ್ಸೈಸ್ ಮಾಡ್ತಾ ಆಯ್ತು ಆ ಪಲ್ಮನ ಪಲ್ಮನರ್のリహాಬಿಲಿಟೇಷನ್ ಪ್ರೋಗ್ರಾಮ್ ಇಂಡಿಯಾದಲ್ಲಿ ಈ ಈಗಿನ 레벨 ಅಲ್ಲಿ ಸ್ವಲ್ಪ ಕಮ್ಮಿಯಾಗಿ ಇದೆ ಓಕೆ ಓಕೆ ಡಾಕ್ಟರ್ ಹಾಗೆ ಇವರು ಕಾಲ್ ಇದ್ದಾರೆ ಅವರ ಜೊತೆ ಮಾತಾಡೋಣ ಹಲೋ ಓಕೆ ಕರೆ ಕಟ್ ಆಗಿದೆ ಡಾಕ್ಟರ್ ಇನ್ನು ಬೇರೆ ಬೇರೆ ಒಂದು ರೀತಿಯಾದ ಉಸಿರಾಟದ ತೊಂದರೆ ಇದೆ ಅಂತ ಹೇಳಿದ್ರೆ ಸೊ ಅವರಿಗೆ ಈ ಎಕ್ಸಸೈಸ್ ಮಾಡುವಾಗ ಏನಾದರೂ ಡಿಫರೆನ್ಸ್ ಇರ್ತದ ಅಂತ ಹೇಳಿ ಬೇರೆ ಬೇರೆ ಉಸಿರಾಟದ ತೊಂದರೆ ಇರುವ ಈಗ ನಾನು ಆಗ ಕೆಲವು ಉಸಿರಾಟದ ಕಾಯಿಲೆ ಬಗ್ಗೆ ಹೆಸರು ಹೇಳ್ತಾ ಹೋದೆ ಈಗ ಅಸ್ತಮ ಸಿಒ ಪಿಡಿ ಅಂತ ಬೇರೆ ಬೇರೆ ಕಾಯಿಲೆ ಇದೆ ಈ ಕಾಯಿಲೆಯಲ್ಲಿ ಸಾಧಾರಣ ಏನು ಹೇಳೋದು ಸ್ವಲ್ಪ ಮಟ್ಟಿನ ಡಿಫ್ರೆನ್ಸ್ ಇರ್ತದೆ ಪ್ರತಿಯೊಂದು ಕಾಯಿಲೆ ಕೂಡ ಈಗ ಈ ಅಸ್ತಮಾ ಸಮಸ್ಯೆ ಇರೋರಿಗೆ ಅವ್ರಿಗೆ ಈ ಡೈಲಿ ಸಮಸ್ಯೆ ಇರ್ಬೇಕಂತೇನಿಲ್ಲ ಅವರಿಗೆ ಈ ಎಲರ್ಜಿ ಎಕ್ಸ್ಪೋಜರ್ ಆದ್ರೆ ಅಥವಾ ಈ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆದಾಗ ಮಾತ್ರ ಸಮಸ್ಯೆ ಜಾಸ್ತಿ ಇರೋದು ಅಂತವರಿಗೆ ಸ್ವಲ್ಪ ಎಕ್ಸಸೈಸ್ ಕೊಡುವ ಇಂಟೆನ್ಸಿಟಿ ಎಂತ ಹೇಳ್ತೇವೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬಹುದು ಮತ್ತೆ ಅವ್ರಿಗೆ ಕೆಲವು ಉಸಿರಾಟದ ಎಕ್ಸಸೈಸ್ ಸೆಪ್ರೇಟ್ ಆಗಿದೆ ಅಸ್ತಮಾ ಏನ್ ಹೇಳೋದು ಈ ಅಟ್ಯಾಕ್ ಬಂದಾಗ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೆಲವು ಎಕ್ಸಸೈಸ್ ಅವ್ರಿಗೆ ಬೇರೆ ಇದೆ ಅದೇ ಇನ್ನೊಂದು ಸಿ ಪಿ ಡಿ ಪೇಷಂಟ್ ಅಂತ ಇನ್ನೊಂದು ಗ್ರೂಪಿನ ಪೇಷಂಟ್ ಇದ್ದಾರೆ ಅಂಥವರಿಗೆ ಸಮಸ್ಯೆ ಸಾಧಾರಣ ಯಾವಾಗಲೂ ಇರುವಂಥದ್ದೇ ಹೇಳಿದರೆ ಅವರಿಗೆ ಈ ಅಸ್ತಮಾ ಒಂದು ಅಟ್ಯಾಕ್ ಬಂದು ಜಾಸ್ತಿ ಆಗುವ ಥರ ಇರೋ ಆ ಥರ ಇರೋದಿಲ್ಲ ಇವ್ರಿಗೆ ಸಿ ಒ ಪಿ ಡಿ ಅವರಿಗೆ ಸಾಮಾನ್ಯವಾಗಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರುತ್ತೆ ಆದರೆ ಕೆಲವು ಟೈಮ್ ಅಟ್ಯಾಕ್ ಆದಾಗ ಸ್ವಲ್ಪ ಜಾಸ್ತಿ ಆಗೋದು ಇದೆ ಅಂಥವ್ರಿಗೆ ನಾವು ವ್ಯಾಯಾಮ ಕಲಿಸೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಲೋ ಇಂಟೆನ್ಸಿಟಿ ಆಗಿ ಕಲಿಸ್ತೇವೆ ಲೋ ಅಥವಾ ಮಾಡ್ರೇಟ್ ಇಂಟೆನ್ಸಿಟಿ ಅಂತ ಹೇಳ್ತೇವೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅದೇ ಇನ್ನೊಂದು ಸಮಸ್ಯೆ ಇದೆ ನಾನು ಬ್ರಾಂಕಿಕ್ಟಿಸ್ ಅಂತ ಆವಾಗ ಹೇಳಿದೆ ಈ ಟಿ ಬಿ ಆದವರಲ್ಲಿ ಸಾಮಾನ್ಯವಾಗಿ ಕಾಣ್ತೇವೆ ಅಂಥದ್ದು ಅಂಥ ಪೇಷಂಟ್ಗಳಿಗೆ ಕಫದ ತೊಂದರೆ ಕೂಡ ಇರುತ್ತೆ ಈಗ ವ್ಯಾಯಾಮ ಮಾಡ್ತಾ ಮಾಡ್ತಾ ಕೆಮ್ಮು ಬರೋದು ಕಫ ಬರೋದು ಹತ್ತು ಸಲ ಎಕ್ಸಸ ಮಧ್ಯ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ ಸೊ ಅಂಥವ್ರಿಗೆ ಸಾಮಾನ್ಯವಾಗಿ ನಾವು ಮೊದಲು ಕಫ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಹೇಳ್ಕೊಟ್ಟು ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ ಅವರಿಲ್ದಿದ್ರೆ ನಾಲ್ಕು ಹೆಜ್ಜೆ ನಡೆದು ಮಧ್ಯಲ್ಲಿ ನಿಲ್ಸ್ಕೊಂಡು ಪುನಃ ಒಗ್ಗೊಳ್ಳೋದ್ ಕೆಲಸ ಮಾಡ್ತಾ ಇರ್ಬೇಕು ಅಂತವ್ರಿಗೆ ಸ್ವಲ್ಪ ಸಾಧಾರಣ ಕೆಲವು ಪೇಷಂಟ್ ನಗ ಒಂದು ಮುಜುಗುರ ಕೂಡ ಆಗ್ತಾ ಇರುತ್ತೆ ಈಗ ಬೇರೆ ನೋಡ್ತಾ ಇದ್ದಾರೆ ನಾನು ಇಡೀ ದಿನ ಇಡೀ ದಿನ ಕಫ ಬರ್ತಾ ಇರುತ್ತೆ ಜನ ಏನ್ ಅದಕ್ಕಿಂತ ನೀವು ಮೊದಲೇ ಎಲ್ಲ ಕ್ಲಿಯರ್ ಮಾಡಿಸ್ಕೊಳ್ಳಿ ಮತ್ತೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಸ್ವಲ್ಪ ಕಂಫರ್ಟೇಬಲ್ ಆಗಿ ಎಕ್ಸರ್ಸೈಸ್ ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಹ್ ಅದೇ ರೀತಿಯ ಇನ್ನೊಂದು ಹೇಳಿದೆ ಈ ರಾತ್ರಿ ಮಲಗಿದ್ದಾಗ ಉಸಿರು ಕಟ್ಟು ಎಚ್ಚರಿಕೆ ಆಗುವಂತ ಅಂತವ್ರಿಗೆ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಅವ್ರಿಗೆ ಸಾಧಾರಣ ಎಕ್ಸಸೈಸ್ ಮಾಡೋ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಹೇಳಿದ್ರೆ ಬೇರೆಯವರೆಲ್ಲ ಮೂವತ್ತು ನಿಮಿಷ ಮಾಡ್ತಾ ಇದ್ರೆ ಅವ್ರಿಗೆ ನಾವು ಬೆಳಿಗ್ಗೆ ಮೂವತ್ತು ನಿಮಿಷ ಮಾಡ್ಲಿಕ್ಕೆ ಹೇಳ್ತೇವೆ ಸಾಯಂಕಾಲ ಮೂವತ್ತು ನಿಮಿಷ ಮಾಡಲಿಕ್ಕೆ ಹೇಳ್ತೇವೆ ಹಾಗೆ ಅವ್ರದ್ದು ಸ್ವಲ್ಪ ವೆಯ್ಟ್ ಲಾಸ್ ಒಂದೆರಡು ಕೆ ಕೆಜಿ ಕೂಡ ಕಮ್ಮಿ ಆದರೆ ಅವರದ್ದು ಈ ಉಸಿರಾಟದ ಸಮಸ್ಯೆ ಸಾಧಾರಣ ಸ್ವಲ್ಪ ಇಂಪ್ರೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ ಒಂದೊಂದು ಕಾಯಿಲೆಗೂ ಸ್ವಲ್ಪ 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 ಮಾಡಿಫಿಕೇಶನ್ ಇದೆ ಅದಲ್ಲದೆ ಪ್ರತಿ ಪೇಷಂಟಿಗೆ ಕೂಡ ಸ್ವಲ್ಪ ಸಿಂಟಮ್ ಆಚೆ ಈಚೆ ಇರಬಹುದು ಹೇಳಿದ್ರೆ ಈಗ ಈ ಕಾಯಿಲೆ ಇದ್ದವರಿಗೆ ಇದೇ ಸಮಸ್ಯೆ ಇರುತ್ತಂತೇನು ಇಲ್ಲ ಈ ಕಾಯಿಲೆ ಇದ್ದವರಿಗೆ ಇದಲ್ದೆ ಪ್ಲಸ್ ಒಂದು ಇನ್ನೊಂದು ಸಮಸ್ಯೆ ಇರ್ಬೋದು ಈಗ ಕೆಲವರು ಯಾವಾಗ್ಲೂ ಕೆಮ್ತಾ ಇರೋರಿಗೆ ಆ ಕೆಲವು ಪೇಶೆಂಟ್ನವರಿಗೆ ಈ ಮೂತ್ರ ಹಿಡ್ದಿಡ್ಕೊಳ್ಳದೆ ಅವ್ರು ಪ್ರತಿ ಸಲ ಕೆಮ್ಮಿದಾಗ ಒಂದು ಸ್ವಲ್ಪ ಮೂತ್ರ ಹೋಗೋದು ಅಂಥ ಸಮಸ್ಯೆಯೂ ಇರುತ್ತೆ ಕೆಲವು ಪೇಷಂಟಿಗೆ ಅಂಥವ್ರಿಗೆ ಅಂಥ ವ್ಯಾಯಾಮ ಕೂಡ ಒಟ್ಟಿಗೆ ಸೇರಿಸ್ತೇವೆ ಅದೇ ಅಲ್ಲದೆ ಕೆಲವು ಏಜ್ ಆದವರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ ಈಗ ನಿಂತ್ಕೊಂಡು ನಡೀತಾ ಇರಬೇಕಾದ್ರೆ ಅಥವಾ ನಿಂತ್ಕೊಳ್ಳುವ ಜಾಗದಲ್ಲಿ ಸ್ವಲ್ಪ ವಾಲ್ತಾ ಇರ್ಬೋದು ಅಂಥವ್ರು ನೀವು ಎಕ್ಸಸೈಸ್ ಕೊಟ್ಟು ನೀವು ಇದನ್ನು ಸರಿ ಮಾಡಲಿಲ್ಲ ಅಂತಾದರೆ ನಾಳಿಂದ ದಿನ ನಡಿತಾ ನಡೀತಾ ನಡೀತಾ ಬೀಳೋ ಚಾನ್ಸಸ್ ಇರುತ್ತೆ ಸೊ ನಾವು ಅಂಥವ್ರಿಗೆ

ಸ್ವಲ್ಪ ಸ್ವಲ್ಪ ಕೆಲವು ಪೇಷೆಂಟ್ ಎಲ್ಲ ಪೇಷಂಟ್ ಗೆ ಅಂತಲ್ಲ ಯಾರು ಸೇಫ್ ಆಗಿ ಮನೇಲಿ ಮಾಡ್ಬೋದು ಎಕ್ಸರ್ಸೈಜ್ ಅಂತವ್ರಿಗೆ ಕೊಡ್ತಾ ಇದ್ದೇವು ಅದಲ್ದೆ ಈ ಕೋವಿಡ್ ಬಂದ ಮೇಲೆ ಆ ಕೋವಿಡ್ ಟೈಮ್ ಅಲ್ಲಿ ಯಾರು ಆಸ್ಪತ್ರೆಗೆ ಬರ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಈ ಮನೇಲಿ ಮಾಡುವಂತ ಎಕ್ಸಸೈಸ್ ಸ್ವಲ್ಪ ಜಾಸ್ತಿ ಆಯ್ತು ಎಲ್ಲ ಜಾಗದಲ್ಲಿ ಸ್ವಲ್ಪ ಪಾಪ್ಯುಲರೈಸ್ ಆಯ್ತು ಎಲ್ ಮನೇಲ್ ಆಸ್ಪತ್ರೆಗೆ ಬರೋದು ಹೇಳಿದ್ರೆ ಸಾಧಾರಣವಾಗಿ ಆಗಿ ಹೇಗೂ ಬರ್ ಬರಬೇಕು ಟ್ರಾವೆಲ್ ಮಾಡ್ಕೊಂಡು ಅದಲ್ದೆ ಮನೆಯವರು ಒಬ್ಬರು ಬರಬೇಕಾಗುತ್ತೆ ಸಾಧಾರಣ ನಮ್ಮ ಇಂಡಿಯಾದಲ್ಲಿ ಆತರ ಹೇಳಿದ್ರೆ ಜೊತೆಯಲ್ಲಿ ಯಾರಾದರೂ ಒಬ್ಬರು ಬೇಕಾಗುತ್ತೆ ಸೊ ಇಬ್ರು ಟ್ರಾವೆಲ್ ಮಾಡಬೇಕಾಗುತ್ತೆ ಮತ್ತೆ ಒಬ್ಬರು ಪ್ರೊಬಾಬ್ಲಿ ಮಗ ಕರ್ಕೊಂಡು ಬರೋದಾದ್ರೆ ಮಗ ದಿನ ರಜೆ ಹಾಕಬೇಕಾಗುತ್ತೆ ಸೊ ಅಂತ ಸಿಚುವೇಶನ್ ಇರುವ ಅಲ್ಲಿ ಕೆಲವರಿಗೆ ಮನೇಲಿ ಅವ್ರು ಸೇಫಾಗಿ ಆಗಿ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಆದ್ರೆ ಮನೇಲಿ ಕೊಡ್ಬೋದು ಕೆಲವರು ಡಾಕ್ಟರ್ ಅರ್ಧಕ್ಕೆ ಸ್ಟಾಪ್ ಮಾಡಿ ಬಿಡ್ತಾರೆ ಒಂದು ಎರಡು ಮೂರು ತಿಂಗಳು ಮಾಡ್ತಾರೆ ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ ಸೊ ಅವಾಗ ಏನಾದ್ರೂ ಪ್ರಾಬ್ಲಮ್ ಆಗ್ತದ ಅಂತ ಅವರ ಹೆಲ್ತ್ ಹೆಲ್ತ್ ಮಾಡ್ತಾ ಇರೋದ್ರಿಂದ ಮಾಡ್ತಾ ಇರೋದನ್ನು ಬಿಟ್ಟು ಪ್ರಾಬ್ಲಮ್ ಆಗುದಂತ ಇಲ್ಲ ಆದ್ರೆ ಅವರು ಯಾವ್ದೆಲ್ಲ ಗೇನ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಅದೆಲ್ಲ ಗೇನ್ ಪುನಃ ವಾಪಸ್ ಹೋಗುತ್ತೆ ಈ ಎಕ್ಸಸೈಸ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಅಂತ ಹೇಳ್ತೇವೆ ನಾವು ಹೇಳಿದ್ರೆ ಇವಾಗ ಮಾಡ್ತಾ ಇರೋದನ್ನು ಸ್ವಲ್ಪ ದಿನ ಬಿಟ್ಟರೆ ಪುನಃ ಬ್ಯಾಕ್ ಟು ಝೀರೋ ನಾ ಆಗ ಒಂದು ಟರ್ಮ್ ಯೂಸ್ ಮಾಡಿದೆ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳಿದ್ರೆ ಯೂಸ್ ಮಾಡ್ತಾ ಇದ್ರೆ ಉಳಿತದೆ ಬಿಟ್ರೆ ಲೂಸ್ ಆಗ್ತದೆ ಕರೆಕ್ಟ್ ಖಂಡಿತ ಹೌದು ಡಾಕ್ಟರ್ ಕೆಲವರು ಹೇಳ್ತಾರೆ ನಾನು ಮನೆಯಲ್ಲಿ ತುಂಬಾ ಕೆಲಸ ಮಾಡ್ತೇನೆ ನನಗೆ ವ್ಯಾಯಾಮ ಮಾಡ್ಬೇಕಂತ ಇಲ್ಲ ಅದ್ರಲ್ಲೇ ಸಿಗ್ತದೆ ನನಗೆ ವ್ಯಾಯಾಮ ಮತ್ತೆ ಪುನಃ ನಾನು ಮಾಡ್ಬೇಕಾ ಅಂತ ಹೇಳಿ ಸೊ ನೀವ್ ಏನ್ ಹೇಳ್ತೀರಾ ಡಾಕ್ಟರ್ ನಮ್ಮ ಸಾಧಾರಣ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಪೇಷಂಟ್ನವರದ್ದು ಆನ್ಸರ್ ಇದೆ ನಾವು ಯಾವಾಗಲೂ ಎಕ್ಸರ್ಸೈಸ್ ಕೊಡ್ಲಿಕ್ಕೆ ಹೇಳ್ಕೊಡ್ತಾ ಇರಬೇಕಾದ್ರೆ ಹೇಳ್ತಾರೆ ನಾ ನನಗೆ ಯಾಕೆ ಎಕ್ಸಸೈಸ್ ನಾನು ಮನೆದೆಲ್ಲ ಕೆಲಸ ಮಾಡ್ತಾರೆ ಮಾಡ್ತಾ ಇರ್ತೇನೆ ಹೊರಗೆ ಹೋಗ್ತಾ ಇರ್ತೇನೆ ನಂಗೆ ಎಕ್ಸಸೈಸ್ ಆಗ್ತದೆ ಅದು ಕೆಲವರು ಈ ಎಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಇದ್ದವರು ನಾನು ಡೈಲಿ ತೋಟಕ್ಕೆಲ್ಲ ಹೋಗಿ ಬರ್ತೇನೆ ನಂಗೆ ಎಂತ ಎಕ್ಸಸೈಸ್ ಬೇಡ ಅಂತ ಆದ್ರೆ ಆ ಒಂದು ಡೋಸ್ ಅಂತ ಇರುತ್ತಲ್ಲ ಈಗ ನಾನು ಆಗ ಹೇಳಿದೆ ಎಷ್ಟು ಹೊತ್ತು ಮಾಡಬೇಕು ಎಷ್ಟು ಕಷ್ಟ ಆಗ್ಬೇಕು ಮಾಡ್ತಾ ಇರ್ಬೇಕಂತ ಅದು ಎಚೀವ್ ಆಗುದಿಲ್ಲ ನಾವು ಮನೇಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈಗ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದು ಒಂದ್ ಎಕ್ಸರ್ಸೈಸ್ ಅರ್ಧ ಗಂಟೆ ನಾವು ಮಾಡುದಿಲ್ಲ ಈಗ ಪಾತ್ರ ತೊಳಿತಾ ಇರೋದು ಹೇಳಿದ್ರೆ ಅರ್ಧ ಗಂಟೆ ಪಾತ್ರ ಯಾರು ತೊಳೆಯೋದಿಲ್ಲ ಐದು ನಿಮಿಷದಲ್ಲಿ ಮುಗಿತು ಮುಗಿತ ಅದ್ ಕೆಲಸ ಅಥವಾ ನೆಕ್ಸ್ಟ್ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಅದ್ರ ಕೆಪಾ ಇಂಟೆನ್ಸಿಟಿ ಮತ್ತೆ ಇದ್ರ ಇಂಟೆನ್ಸಿಟಿ ಸೇಮ್ ಇರುದಿಲ್ಲ ಹಾಗಾಗಿ ಅದನ್ ಇದು ಎಂತ ಹೇಳುದು ಮನೇದ್ ಕೆಲಸ ಮಾಡ್ತಾ ಇರೋದು ಒಳ್ಳೆ ವಿಷಯ ಅದ್ ಕಂಟಿನ್ಯೂ ಮಾಡಿ ಅದಲ್ಲದೆ ಇದೊಂದು ಅರ್ಧ ದಿನಕ್ಕೆ ಒಂದು ಅರ್ಧ ಗಂಟೆ ಅಟ್ಸೋ ದಿನಕ್ಕೆ ಹೇಳ್ತಲ್ಲ ನಾವು ವಾರದಲ್ಲಿ ಮೂರು ದಿನ ಮಾಡಿದ್ರು ಒಳ್ಳೇದು ಓಕೆ ಕರೆ ಅಲ್ಲಿ ಮಾಡಬಹುದು ಹಾಗೆ ಇದ್ದಾರೆ ಜೊತೆ ನಮಸ್ಕಾರ ನಮಸ್ತೆ ಸರ್ ಹೇಳಿ ಡಾಕ್ಟರ್ ಇದ್ದಾರ ಹೌದು ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಓಕೆ ಹೇಳಿ ಸಿ ಅಡ್ಮಿಟ್ ಆಗಿದ್ದಾ ಪ್ರಾಬ್ಲಮ್ ಇಂದ ಹೌದು ಸರ್

ಅವರನ್ನು ಒಂದಿನ ಕರ್ಕೊಂಡು ಹೋಗ್ಬೋದಲ್ಲ ನೀವು ಆಸ್ಪತ್ರೆಯಲ್ಲಿ ಅಲ್ಲಿ ಇದ್ದಾರೆ ಕೆ ಎಂ ಸಿ ಮ್ಯಾಂಗ್ಳೂರಲ್ಲಿ ಕೂಡ ಮ್ಯಾಂಗ್ಳೂರಿಂದ ಅಲ್ಲ ಹಾ ಅಲ್ಲಿ ಕೂಡ ಇದ್ದಾರೆ ಫಿಸಿಯೋಥೆರಪಿಸ್ಟ್ ಫಿಸಿಯೋಥೆರಪಿಸ್ಟ್ನವರು ನೀವು ಅಲ್ಲಿ ಕನ್ಸಲ್ಟ್ ಮಾಡ್ಕೊಂಡು ಕೇಳ್ಬೋದು ಯಾವ ವ್ಯಾಯಾಮ ವ್ಯಾಯಾಮ ಮಾಡ್ಬೋದು ಅಂತ ನಂಗೆ ಅವರ ಡಯಾಗ್ನೋಸಿಸ್ ಗೊತ್ತಿಲ್ಲದೆ ಅವ್ರು ಯಾವ ಸ್ಟೇಟಲ್ಲಿ ಇದ್ದಾರೆ ಅಂತ ನೋಡ್ಕೊಂಡು ಅದರ ಮೇಲೆ ಕೊಡಬೇಕಾಗುತ್ತೆ ಸರ್ ಟಿವಿ ಅಲ್ಲಿ ಮುನ್ನ ಮ್ಯೂಟ್ ಮಾಡಿ ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ನೋಡ್ಕೊಂಡು ಮತ್ತೆ ಕೊಡ್ಬೇಕಾಗುತ್ತೆ ಹಾಗಾಗಿ ಲೈಟ್ ಆಗಿ ವಾಕಿಂಗ್ ಎಲ್ಲ ಮಾಡೋದು ಮಾಡಬಹುದು ಏನು ಸಮಸ್ಯೆ ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಆದ್ರೆ ಅವ್ರು ಬೇರೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರಾ ಹಾ ಲೈಟ್ ಆಗಿ ವಾಕಿಂಗ್ ಸ್ಟಾರ್ಟ್ ಮಾಡಬಹುದು ಆದ್ರೆ ಅದರ ಮೊದಲು ಅವರು ಒಮ್ಮೆ ಕೇಳ್ಕೊಳ್ಳೋದು ಒಳ್ಳೇದು ಅವರ ಡಾಕ್ಟರ್ ಹತ್ರ ಹಲೋ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಡಾಕ್ಟರ್ ಹೇಳ್ತಾರೆ ಒಮ್ಮೆ ಡಾಕ್ಟರ್ ತತ್ರ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿ ಆ ಸೊ ಅದೇ ಹೇಳಿದಲ್ಲ ಡಾಕ್ಟರ್ ಈಗ ನೀವು ಒಮ್ಮೆ ಅವ್ರತ್ರ ಕೇಳ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ರೆ ಜಸ್ಟ್ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಟು ಇಯರ್ಸ್ ಬ್ಯಾಕ್ ಇವಾಗ ವ್ಯಾಯಾಮ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾವ್ದಕ್ಕೂ ಒಮ್ಮೆ ಡಾಕ್ಟರ್ ಹೋಗಿ ಮಾತಾಡೋದು ಬೆಟರ್ ಅಂತ ಹೇಳ್ತಾ ಇದ್ದೀನಿ ಉಸಿರಾಟದ ತೊಂದರೆ ಬಿಟ್ಟು ನಮ್ಮ ಎಲ್ಲರಿಗೂ ಕೂಡ ಈ ವ್ಯಾಯಾಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಾವು ಆರೋಗ್ಯವಂತರಾಗಿರ್ಲ ಈಗ ಯಾವುದೇ ಕಾಯಿಲೆ ಬರ್ಬೇಕಾಗಿಲ್ಲ ವ್ಯಾಯಾಮ ಮಾಡಬೇಕಾದ್ರೆ ಈಗ ಎಲ್ರಿಗೂ ಎಂತ ಹೇಳೋದು ಮೊದಲಿನ ತರ ನಾವು ಅಷ್ಟು ಆಕ್ಟಿವ್ ಇಲ್ಲ ಎಲ್ರಿಗೂ ಗೊತ್ತಿರುವಂತ ವಿಷಯ ಮೊದ್ಲು ನಮ್ಮ ಹತ್ರ ಮೊದ್ಲು ಟೆಕ್ನಾಲಜಿ ಇರ್ಲಿಲ್ಲ ಸೊ ವ್ಯಾಯಾಮ ಆಗ್ತಾ ಇತ್ತು ಇವಾಗ ಹೇಳಿದ್ರೆ ನೀವೇ ಒಂದು ಹದಿನೈದು ಇಪ್ಪತ್ತು ವರ್ಷ ಮೊದ್ಲು ನೋಡಿದ್ರು ಕೂಡ ವೆಹಿಕಲ್ ಯೂಸ್ ಅಷ್ಟು ಇರ್ಲಿಲ್ಲ ನಾವು ಬಸ್ ಹತ್ಕೊಂಡು ಹೋಗೋದಾದ್ರೂ ಸ್ವಲ್ಪ ದೂರ ಬಸ್ಸಿಗಾಗಿ ಬರಬೇಕಾಗ್ತಿತ್ತು ಅಲ್ಲಿ ಬಂದು ಮತ್ತೆ ಬಸ್ ಅಲ್ಲಿ ಇಟ್ಟು ಪುನಃ ನಡಿಬೇಕಾಗಿತ್ತು ಈಗ ಇದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿ ಹೋಗಿದೆ ನಾವು ಗಾಡಿಯಲ್ಲೇ ಬರ್ತೇವೆ ಗಾಡಿಯೆಲ್ಲ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗು ಗಾಡಿ ಪುನಃ ಎಲ್ಲಿ ಹೋಗೋದಾದ್ರೆ ಹಾ ಸೊ ನಮ್ಮ ವ್ಯಾಯಾಮ ಕಮ್ಮಿ ಆಗಿರೋದ್ರಿಂದ ಇವಾಗ ಎಕ್ಸ್ಟ್ರಾ ಆಗಿ ವ್ಯಾಯಾಮ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಮೊದಲು ಸಾಧಾರಣ ಆಗಿ ಏನ್ ಹೇಳುದು ಜನರು ಕಾಡಲ್ಲೆಲ್ಲ ಇರಬೇಕಾದ್ರೆ ಆ ಟೈಮಲ್ಲಿ ವ್ಯಾಯಾಮ ಅಂತ ಯಾರು ಮಾಡ್ತಾ ಇರಲಿಲ್ಲ ಆದ್ರೆ ಹೆಲ್ದಿ ಆಗಿರ್ತಾ ಯಾಕೆ ಹೇಳಿದ್ರೆ ಆಗ ಡೈಲಿ ವ್ಯಾಯಾಮ ಡೈಲಿ ಕೆಲಸವೇ ವ್ಯಾಯಾಮ ತರ ಇತ್ತು ಬೇರೆ ಬೇರೆ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ಏನಾದ್ರು ಓಡುವಂತ ಕೆಲಸ ಇದ್ರೆ ಅದು ಹೈ ಇಂಟೆನ್ಸಿಟಿ ಆಗಿರ್ತಾ ಇತ್ತು ಅಥವಾ ನಡೆಯುವಂತ ಕೆಲಸ ಆಗಿದ್ರೆ ಅದು ಸ್ವಲ್ಪ ಲೋ ಇಂಟೆನ್ಸಿಟಿ ಆಗಿರ್ತಾ ಇತ್ತು ಇಂಥದ್ದು ಡೈಲಿ ಅಲ್ಲೇ ಆಗ್ತಾ ಇತ್ತು ಆದ್ರೆ ಈಗಿನ ಕಾಲದಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ನಮ್ಮ ಲೈಫ್ ಸ್ಟೈಲ್ ಈ ಎಕ್ಸಸೈಸ್ ಮಾತ್ರ ಅಲ್ಲ ನಾವು ತಿನ್ನೋದು ಕೂಡ ಆವಾಗ ಪ್ರೊಬಾಬ್ಲಿ ತಿನ್ಲಿಕ್ಕೆ ಅಷ್ಟು ನ್ಯೂಟ್ರಿಷಸ್ ಫುಡ್ ಕೂಡ ಸಿಗ್ತಾ ಇರಲಿಲ್ಲ ಅಥವಾ ಹೈ ಕ್ಯಾಲರಿ ಫುಡ್ ಕೂಡ ಸಿಗ್ತಾ ಇರಲಿಲ್ಲ ಹೇಳಿದ್ರೆ ಎಲ್ರಿಗೂ ಮೊದಲಿನ ಕಾಲದಲ್ಲಿ ತಿನ್ಲಿಕ್ಕೂ ಪೂರ್ತಿ ಸಿಗೋದು ಅಂತಲೂ ಇರಲಿಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಸಿಗ್ತಾ ಇತ್ತು ಅಥವಾ ಅವ್ರು ಮಾಡ್ತಾ ಇರುವಷ್ಟು ಕೆಲಸದಷ್ಟು ಸಿಗ್ತಾ ಇರಲಿಲ್ಲ ಸೊ ಅವ್ರು ಮೇಂಟೈನ್ ಆಗ್ತಾ ಇತ್ತು ಆದ್ರೆ ಈಗ ನಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಫುಡ್ ಹೈ ಕ್ಯಾಲರಿ ಫುಡ್ ತುಂಬಾ ಜಾಸ್ತಿ ಸಿಗ್ತದೆ ನಾವು ಮಾಡೋ ಕೆಲಸ ಇಷ್ಟ ಆದ್ರೂ ಅದ್ರ ಹತ್ತು ಪಟ್ಟು ಜಾಸ್ತಿ ತಿಂದಾಗಿರುತ್ತೆ ಸೊ ಅಂತದ್ರಿಂದಾಗಿ ಈಗ ವ್ಯಾಯಾಮ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಸಾಧಾರಣ ಸುಮಾರು ಮಟ್ಟಿನ ಕಾಯಿಲೆಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೋದು ಹೃದಯದ ಕಾಯಿಲೆ ಅಥವಾ ಈ ಡಯಾಬಿಟಿಸ್ ಅಥವಾ ಬಿ ಪಿ ಬರುವಂಥದ್ದು ಕೆಲವು ಟೈಪಿನ ಕ್ಯಾನ್ಸರ್ ಕೂಡ ಈ ಆಕ್ಟಿವ್ ಆಗಿರೋದ್ರಿಂದ ಬರೋದಿಲ್ಲ ಅಂತ ಅದೇ ಅಲ್ಲಿ ನಾನು ಆಗ ಹೇಳಿದೆ ಈ ರಾತ್ರಿ ಮಲಗಿದ್ದಾಗ ಉಸಿರಾಟದು ಸಮಸ್ಯೆಯಾಗಿ ಎಚ್ಚೆತ್ಕೊಳ್ಳುವಂಥದ್ದು ಒಂದು ಪೇಷಂಟ್ ಗ್ರೂಪ್ ಇದೆ ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿ ಅಂತ ಹೇಳ್ತೇವೆ ಇಂಥವ್ರು ಕೂಡ ಸ್ವಲ್ಪ ವೇಯ್ಟ್ ಜಾಸ್ತಿ ಇರೋದ್ರಿಂದ ಕೆಲ ಅರ್ಧದಷ್ಟು ಪೇಶೆಂಟ್ನವರಿಗೆ ತೊಂದರೆ ಆಗ್ತಾ ಇರುತ್ತೆ ಸೊ ಅವ್ರು ಕೂಡ ಸ್ವಲ್ಪ ವೆಯ್ಟ್ ಲಾಸ್ ಆದರೆ ಅವ್ರು ಕೂಡ ಇಂಪ್ರೂವ್ ಆಗ್ತಾರೆ ಹಾಗೆ ನಾನಾ ಬಗೆಯ ಕಾಯಿಲೆ ಉಂಟು ಈ ಸ್ಟ್ರೋಕ್ ಪ್ಯಾರಲೆಸ್ಸಿಸ್ ಆಗೋದು ಅಂತ ಎಲ್ಲ ಕಾಯಿಲೆಗಳು ಈ ವ್ಯಾಯಾಮ ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಆಗ್ತದೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೋದು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸಿ ದ್ಯಾಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲವು ಸ್ಪೆಷಾಲಿಟಿಗಳಿದೆ ಓಕೆ ಮಣಿಪಾಲದಲ್ಲಿ ಸೊ ಈ ಕಾರ್ಡಿಯೋ ರೆಸ್ಪಿರೇಟರಿ ಅಂತ ನಾನು ಆ ಡಿಪಾರ್ಟ್ಮೆಂಟಿಂದ ಆ ಯೂನಿಟಿಂದ ಹೇಳಿದರೆ ನಾವು ಶ್ವಾಸಕೋಶ ಮತ್ತು ಹೃದಯ ಸಮಸ್ಯೆ ಇರುವವರಿಗೆ ಫಿಸಿಯೋಥೆರಪಿ ಕೊಡುವಂಥ ಒಂದು ಏರಿಯಾ ಮತ್ತು ಇನ್ನೊಂದು ಏರಿಯಾ ಹೇಳಿದರೆ ಈ ಮೂಳೆಗಳು ಸ್ಕೆಲೆಟಲ್ ಅಂತ ಹೇಳ್ತೇವೆ ಹೇಳಿದರೆ ಮೂಳೆ ಮಾಂಸ ಸಂಬಂಧದ್ದು ಅದು ಈ ಫ್ರ್ಯಾಕ್ಚರ್ ಆದವರು ಅಥವಾ ಗಂಟಿನ ಆಪರೇಷನ್ ಆದವರು ಅಂಥವ್ರನ್ನು ಅಂತವರಿಗೆ ಫಿಸಿಯೋಥೆರಪಿ ಕೊಡ್ತಾರೆ ನೆಕ್ಸ್ಟ್ ನರದ ತೊಂದರೆ ಇದ್ದವ್ರು ಹೇಳಿದ್ರೆ ಈಗ ಸ್ಟ್ರೋಕ್ ಆಗಿದೆ ಅಥವಾ ತಲೆಗೆ ಪೆಟ್ಟು ಬಿದ್ದವರು ಅದು ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ಅಂತ ಅಂತ ಡಿಪಾರ್ಟ್ಮೆಂಟ್ ಕೂಡ ಇದೆ ಅದಲ್ಲದೆ ನಮ್ಮ ಹತ್ರ ಪೀಡಿಯಾಟ್ರಿಕ್ಸ್ ಅಂತ ಈ ಮಕ್ಕಳು ಹುಟ್ಟಬೇಕಾದ್ರೇನೆ ಡಿಲೇ ಆಳುವಾಗ ಡಿಲೇ ಆಗಿ ಅಥವಾ ಬ್ರೈನಿಗೆ ಆಕ್ಸಿಜನ್ ಕಮ್ಮಿ ಆಗಿ ಅಂತ ಮಕ್ಕಳನ್ನು ನೋಡ್ಕೊಳ್ತಾರೆ ಅಥವಾ ಕೆಲವು ಮಕ್ಕಳು ಸ್ವಲ್ಪ ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿರ್ತಾರೆ ಈಗ ಸಾಮಾನ್ಯ ಕೆಲವು ಮಕ್ಕಳು ಒಂದು ವರ್ಷದಲ್ಲಿ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಒಂದು ವರ್ಷ ಆದರೂ ಇನ್ನು ನಿಲ್ಲಿಕ್ಕೂ ಸ್ಟಾರ್ಟ್ ಮಾಡಲಿಲ್ಲ ಅಂತ ಮಕ್ಕಳನ್ನು ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂತ ಒಂದು ಏರಿಯಾ ಇದೆ ಅದರಲ್ಲಿ ಕೊಡ್ತಾರೆ ಮತ್ತೆ ಏಜ್ ಆದವರಿಗೆ ಜಿರಿಯಾಟ್ರಿಕ್ಸ್ ಅಂತ ಒಂದಿದೆ ಹೇಳಿದ್ರೆ ಪ್ರಾಯ ಆದವರು ಬೀಳೋದು ಜಾಸ್ತಿ ಅಥವಾ ವೀಕ್ ಆಗಿರುವಂತ ಸಮಸ್ಯೆ ಇರುತ್ತೆ ಅಂತವರಿಗೆ ಈ ಜಿರಿಯಾಟ್ರಿಕ್ಸ್ ಓಕೆ ಅದಲ್ಲದೆ ವಿಮೆನ್ಸ್ ಹೆಲ್ತ್ ಅಂತ ಒಂದು ಏರಿಯಾ ಇದೆ ಇದರಲ್ಲಿ ಈ ಪ್ರೆಗ್ನೆಂಟ್ ಆಗಿರೋ ಲೇಡೀಸಿಗೆ ಎಂತ ಎಕ್ಸಸೈಸ್ ಮಾಡೋದು ಮತ್ತೆ ಡೆಲಿವರಿ ಆದ್ಮೇಲೆ ಯಾವ್ದೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ಅವ್ರ ಬೆನ್ನು ನೋವು ಬರೋದು ಕಮ್ಮಿ ಮಾಡಬಹುದು ಅಥವಾ ಫ್ಯೂಚರ್ ಅಲ್ಲಿ ಈ ಮೂತ್ರಕೋಶದ ಪ್ರಾಬ್ಲಮ್ ಬರದ ಇರುವ ಹಾಗೆ ಕೆಲವು ಎಕ್ಸಸೈಸ್ ಹೇಳಿಕೊಡ್ತಾರೆ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀವು ನೀಡಿದ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ವೀಕ್ಷಕರ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ನೀಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಯಜಿ ವಾಡ್ ಮೆಟಿಪಾಸ